ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಜೊತೆ ಈ ಮಾತುಕತೆಯನ್ನ ನಡೆಸೋ ಅವಕಾಶ ಸಿಕ್ಕಿದ್ದು ನನಗಂತೂ ತುಂಬಾ ಖುಷಿ ಕೊಟ್ಟಿದೆ. ವಿಶ್ಲೇಷಣೆಗಳನ್ನ ನಾನು ಕೇಳಿದ್ದೇನೆ. ಐ ಆಮ್ ಆಲ್ಸೋ ವೆರಿ ಹ್ಯಾಪಿ ಟು ಮೀಟ್ ಯು. ಥ್ಯಾಂಕ್ ಯು ಸರ್. ಮೊದಲನೇ ಪ್ರಶ್ನೆ, ವೆಟರನ್, ಸೀನಿಯರ್, ಮೇಷ್ಟ್ರು ಹೀಗೆಲ್ಲ ಜನರು ನಿಮ್ಮನ್ನ ಕರೆಯುವಾಗ ಅದು ನಿಮ್ಗೆ ಖುಷಿ ಕೊಡತ್ತ ಪ್ರೆಷರ? ತುಂಬ ತಲ್ಲಣಕ್ಕೀಡು ಮಾಡುತ್ತೆ, ಟೆನ್ಷನ್ಗೀಡು ಮಾಡುತ್ತೆ. ಯಾಕೆಂದರೆ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ನಂಬಿಕೆ ಇರೋದು ನಾನು. ಇವತ್ತು ನಾನು ಕ್ಲಾಸ್ಗೆ ಹೋಗ್ಬೇಕಾದ್ರೆ ಅದಕ್ಕೆ ಮುಂಚೆ ನಾಲ್ಕಾರು ಪುಸ್ತಕ ಓದ್ಕೊಂಡು ಹೋಗ್ತೀನಿ. ಸೊ ಇನ್ ಅದರ್ ವರ್ಡ್ಸ್, ಐ ಆಮ್ ಸ್ಟೂಡೆಂಟ್ ಆಫ್ ಸಿನಿಮಾ. ಇದು ಮಾಡೆಸ್ಟ್ ಅಲ್ಲ, ಇದು ಸುಮ್ಮನೆ ಒಂದು ವಿನಯದ ಪೋಸ್ಗೆ ಹೇಳೋದಲ್ಲ. ರೀಫಿಲ್ಲಿಂಗ್ ಆಗದೆ ಹೋದರೆ ಏನೂ ಕೊಡೋಕ್ಕಾಗಲ್ಲ. ಅದು ರೀಫಿಲ್ಲಿಂಗ್ ಅನ್ನೋದು ಹೇಗಾಗಿದೆ ಇವತ್ತಿನ ಫಾಸ್ಟ್ ವರ್ಲ್ಡಲ್ಲಿ ಅಂದರೆ, ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಬರ್ತಿದೆ. ಇದು ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್, ದಂಡಿಯ ಇನ್ಫಾರ್ಮೇಷನ್ಸ್ಗಳು. ಅದನ್ನು ಯು ಕ್ಯಾನ್ ಕಾಲ್ ಇಟ್ ಅಸ್ ನಾಲೆಡ್ಜ್ ಆರ್ ಇನ್ಫಾರ್ಮೇಷನ್, ವಾಟ್ ಎವರ್ ಇಟ್ ಈಸ್. ಬಟ್ ಆ ಇನ್ಫಾರ್ಮೇಷನ್ಸ್ನ ನೀವು ತುಂಬಿಕೊಳ್ಳದೆ ಹೋದರೆ ನೀವು ಎಂದೋ ಈ ಒಂದು ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದೀನಿ ಅನ್ನೋವಂಥ ಸೀನಿಯರ್ ಡೈರೆಕ್ಟರ್ ಅಂತ ನಾವು ಕೂತ್ಕೊಂಡ್ರೆ ಇವತ್ತಿನ ಸ್ಕ್ರಿಪ್ಟ್ಗೆ ಎಂಟ್ರ್ ಆಗೋಕ್ಕೆ ಆಗಲ್ಲ, ಎಂಟ್ರ್ ಆಗೋಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ಗೆ ಇಟ್ ಹ್ಯಾಸ್ ಇಟ್ಸ್ ಓನ್ ಸ್ಟಡಿ ರಿಸರ್ಚ್, ಅದು ಮಾಡ್ಕೊಳ್ಳೇಬೇಕು. ಸೋಲು ಗೆಲುವು ಗೊತ್ತಿಲ್ಲ ನನಗೆ, ಅದು ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್. ಬಟ್ ನನಗೆ ಅವ್ರು ಹೇಳಿದಾಗೆಲ್ಲ ಅದೊಂದು ಗೌರವ ಸೂಚಕ ಶಬ್ದ ಅಷ್ಟೇ ಅಂತ ಅನಿಸುತ್ತೆ. ನಾನು ನ್ಯಾಯ ಮಾಡಲ್ಲ, ಅವ್ರು ಹೇಳಿದಾಗ ನಾನು ಏನದು ವಿನಯದಿಂದ ಸ್ವೀಕರಿಸ್ತೀನಿ. ಬಟ್ ನನ್ನೊಳಗೆ ಒಂದು ದಿಗಿಲು ಅಂತೀವಿ, ತಲ್ಲಣ ಅಂತೀವಿ, ಅದು ಸ್ಟಾರ್ಟ್ ಆಗ್ತೀವಿ. ಏನಪ್ಪ ಇಲ್ಲಿ ಹೇಳ್ತಾರೆ, ಸೊ ವಾಟ್ ಶುಡ್ ಐ ಗಿವ್ ಟು ದೆಮ್, ಏನು ಕೊಡಬೇಕು ನನಗೆ ಉತ್ತರ ಥ್ರೂ ಮೈ ಆರ್ಟ್, ಮೈ ಕ್ರಿಯೇಟಿವ್ ವರ್ಕಿಂದ ಅನ್ನೋಂಥ ಒಂದು ರೀತಿಯ ಆತಂಕ ಕಾಡುತ್ತೆ. ಯಾಕಂದರೆ ನನ್ನ ದೃಷ್ಟಿಲಿ ಇಫ್ ಯು ಲುಕ್ ಅಟ್ ಮೈ ಕ್ರಾಫ್ಟ್ಸ್, ಎಲ್ಲ ಫಿಲ್ಮ್ಸ್ಗೂ ನಾನು ಫಸ್ಟ್ ಒಂಥರ ಪ್ಲಾಟ್ ಇನ್ನೊಂದು ಇಲ್ಲದೇ ಇದ್ದ ನೋಡ್ಕೊಂಡಿದ್ದೀನಿ. ಎಲ್ಲರೂ ರಿಪೀಟ್ ಮಾಡ್ತಾರೆ ತಮ್ಮ ಸಾಹಸಗಳನ್ನು. ನನಗೆ ನನ್ನ ಸಿನಿಮಾಗಳಲ್ಲಿ ರಿಪೀಟ್ ಆಗಿರೋದು ಒಂದು ಜಿಯೋಗ್ರಫಿ ಇರ್ಬೋದು, ಫಾರಿನ್ ಅನ್ನೋಂಥ ಒಂದು ಜಿಯೋಗ್ರಫಿ ಇರ್ಬೋದು, ಬಟ್ ಕಥೆ ಅಲ್ಲ. ವೆನ್ ಐ ಡಿಡ್ ಪ್ಯಾರಿಸ್ ಪ್ರಣಯ, ಅಲ್ಲಿ ಎನ್ಕೌಂಟರ್ ಇಂಡಿಯನ್ ಮ್ಯೂಸಿಕ್ ಆ್ಯಂಡ್ ವೆಸ್ಟರ್ನ್ ಮ್ಯೂಸಿಕ್. ಅಮೆರಿಕಾ ಅಮೆರಿಕಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಟ್ರಿಯಾಲಜಿ, ಅದೊಂಥರ ಬೇರೆ ಏನೋ ಕಥೆ. ಅದು ಮೂವರ ಟ್ರಿಯೋಗಳ ಕಥೆಯನ್ನು ಇಟ್ಕೊಂಡು ಹೋಗೋದು, ಇದು ಕಂಪ್ಲೀಟ್ಲಿ ಬೇರೆ. ಸೊ ಬಾನಲ್ಲೇ ಮರ್ಡರ್ ಮಿಸ್ಟ್ರಿ, ತಕ್ಷಣ ಅಮೆರಿಕಕ್ಕೆ ಹೋದೆ. ಅಮೆರಿಕಾ ಏನು ಬಂದ ತಕ್ಷಣ ಎಲ್ಲ ಮೇಸ್ಟ್ರಿ ಇನ್ನೊಂದು ಅಮೆರಿಕಾ ಇನ್ನೊಂದು ಸಿನಿಮಾ ಮಾಡ್ತಾರೆ ಅಂತಿದ್ರು. ನಾನು ನಾರ್ತ್ ಈಸ್ಟ್ಗೆ ಹೋದೆ, ಹೂಮಳೆಗೆ. ಸೊ ನನಗೆ ಯಾಕೆ ಆ ಥರ ಆರಿಸ್ಕೋತೀನಿ ಅಂದರೆ, ನಾನು ಓದ್ಕೋಬೇಕು ಅಂತ, ನಾನು ಕಲ್ತ್ಕೋಬೇಕು ಅಂತ. ಸಿನಿಮಾ ಮುಗಿದ್ಮೇಲೆ ನಾನು ಬೆಳೆದಿರ್ಬೇಕು, ಅಟ್ಲೀಸ್ಟ್ ಈ ಸಿನಿಮಾದಿಂದ ನನಗೇನೋ ಒಂದು ಸಿಕ್ಕಿರಬೇಕು. ದಟ್ಸ್ ಮೈ ಸ್ವಾರ್ಥ. ಸೊ ಹಾಗಾಗಿ ವೆಟರನ್, ಸೀನಿಯರ್, ನೋ ರಿಯಲಿ ಐ ಆಮ್ ಸ್ಟೂಡೆಂಟ್ ಆಫ್ ಸಿನಿಮಾ, ಹಾನೆಸ್ಟ್ ವಿತ್. ನೀವೇ ಹೇಳಿದ ಹಾಗೆ ಒಂದು ರೆಕರಿಂಗ್ ಮೋಟಿವ್ ಏನು ಅಂದರೆ ಫಾರಿನ್ ಬ್ಯಾಕ್ಗ್ರೌಂಡ್ ಸುಮಾರು ಫಿಲಮ್ಗಳಲ್ಲಿ ಕಂಡು ಬಂದಿದೆ ಅಂತ. ಅದು ದಟ್ಟು 3 or 4 ಕರೆಕ್ಟ್. ಹೇಗೆ ಹೇಳ್ತಾರೆ ಅಂದರೆ, 15 ಸಿನಿಮಾನು ನಾನು ಫಾರಿನ್ನಲ್ಲೇ ಇದ್ದೀನಿ, ಅಲ್ಲೇ ಮಾಡ್ತೀನಿ, ನನಗೇನೋ ಫಾರಿನ್ ಫಿಲ್ಮ್ ಮೇಕರ್ ಅಂತ. ನಾನು ಕೊಟ್ರೇಶಿ ಕನಸು ಮಾಡಿದ್ದೀನಿ, ಉಂಡು ಹೋದ ಮಾಡಿದ್ದೀನಿ, ಟಿಪಿಕಲ್ ವಿಲೇಜ್ನ ಮಾತಾಡೋದಲ್ಲಿಗೆ ಮಾಡಿದ್ದೀನಿ. ಇರಲಿ ಇರಲಿ, ಅದಾಗುತ್ತೆ. ಲೇಬಲಿಂಗ್ ಯಾವಾಗಲೂ ಆಗಿಬಿಡುತ್ತೆ. 1990 ಮುಂಚೆನೆ ನೀವು ಫ್ರಾನ್ಸ್ ಪ್ರವಾಸ ಮಾಡಿದವರು ಕರ್ನಾಟಕದ ಪ್ರತಿನಿಧಿಯಾಗಿ, ಆ ಒಂದು ಪ್ರವಾಸ ನಿಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಒಂದು ಇಂಪ್ಯಾಕ್ಟ್ನ ಮಾಡಿತ್ತು? ದ್ಯಾಟ್ ಹೆಲ್ಪ್ಸ್ ಯು ಇನ್ ಮೇಕಿಂಗ್ ಫಿಲ್ಮ್ಸ್ ವಿಚ್ ಹ್ಯಾವ್ ಅ ಫಾರಿನ್ ಲೋಕಲ್. ಬಟ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂದರೆ, ನಾನು ನಿಮ್ಮ ದೂರದರ್ಶನ ಸಂದರ್ಶನವನ್ನು ನೋಡ್ತಾ ಇದ್ದೆ. ನಮಗೆ 2000 ಆದಮೇಲೆ ದಿ ಬಿಗ್ ಅಮೇರಿಕನ್ ಡ್ರೀಮ್ ಅನ್ನೋದು ನಮಗೆ ತುಂಬ ಜನರಲ್ಲಿ ಅದು ರಿಯಲೈಸ್ ಮಾಡ್ಕೊಳ್ಳೋ ಒಂದು ಶಕ್ತಿ ಬರೋಕ್ಕೆ ಶುರುವಾಯಿತು. ಆದರೆ 1988-89 ಕರ್ನಾಟಕದಿಂದ ಒಂದು ಒಬ್ಬ ಪ್ರತಿನಿಧಿಯಾಗಿ ಫ್ರಾನ್ಸ್ಗೆ ಹೋಗ್ತಾರೆ, ಅಲ್ಲಿ ನಾನಾ ಬಗ್ಗೆ ಜನರನ್ನು ನೋಡ್ತೀರಾ, ಕಲ್ಚರ್ನ ನೋಡ್ತೀರಾ, ಅದು ನಿಮಗೆ ಏನು ಮಾಡ್ತು? ಆ್ಯಂಡ್ ಹೌ ಮಚ್ ಆಫ್ ದ್ಯಾಟ್ ಇಸ್ ಹ್ಯಾಸ್ ಕಮ್ ಫಾರ್ವರ್ಡ್ ಇನ್ ಯೂರ್ ಫಿಲ್ಮ್ಸ್? ಆ್ಯಕ್ಚುಲಿ ಮೂಲತಃ ನನಗೆ ಒಂದು ನೊಮ್ಯಾಡಿಕ್ ಗುಣ ಇದೆ, ಅಲೆಮಾರಿ ಗುಣ ಇದೆ. ಪರ್ಹ್ಯಾಪ್ಸ್ ನಾವು ಮದುವೆಯಾದ ಹೊಸ್ತರಲ್ಲಿ ನಾನು ನನ್ನ ಹೆಂಡತಿ ನಮ್ಮ ಸಂಪಾದನೆ ಇಷ್ಟು ಭಾಗವನ್ನು ಪ್ರವಾಸಕ್ಕೆ ಇಡಬೇಕು ಅಂತ ಒಂದು ಶಪಥ ತೊಟ್ಟಿದ್ದು. ಅದರ ಪ್ರಕಾರ ಇಡೀ ಭಾರತದ ಎಲ್ಲ ರಾಜ್ಯಗಳು, ಸಣ್ಣ ಸಣ್ಣ ಹಳ್ಳಿಗಳು, ತಾಲೂಕುಗಳು, ಜಿಲ್ಲೆಗಳು, ಈ ಥರ ಎಲ್ಲ ಹುಡ್ಕೊಂಡು ಹೋಗ್ತಾ ಇದೆ. ಕೆಲವು ಕಡೆ ಇಬ್ಬರು ಒಟ್ಟಿಗೆ, ಕೆಲವು ಕಡೆ ಆಮೇಲೆ ಆಕೆ ಸಾಫ್ಟ್ವೇರಲ್ಲಿ ಕಳೆದು ಹೋದರು, ಬರೋಕ್ಕಾಗಲಿಲ್ಲ. ನನ್ನ ಅಲೆಮಾರಿತನ ಮುಂದುವರಿಯಿತು.
ನಾನು ಫ್ರಾನ್ಸ್ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ, ಅಯಾನ ಅಂತ, ಇಟ್ಸ್ ಟ್ರಾವೆಲೋಗ್. ಅದನ್ನು ಸಾವಿರಾರು ಸ್ಟೂಡೆಂಟ್ಸ್ಗಳು ಟೆಕ್ಸ್ಟ್ ಬುಕ್ ಆಗಿತ್ತು, ಓದಿದ್ದಾರೆ ಕರ್ನಾಟಕ ಯೂನಿವರ್ಸಿಟಿ ಡಿಗ್ರಿ ಮಕ್ಕಳು ಎಲ್ಲ. ಪಠ್ಯಪುಸ್ತಕ ಆಗಬೇಕು ಅಂತ ನಾನು ಪ್ರವಾಸ ಮಾಡಲಿಲ್ಲ, ಅಥವಾ ಪ್ರವಾಸಕ್ಕೋಸ್ಕರ ಪಠ್ಯಪುಸ್ತಕವೂ ಅಲ್ಲ. ಅದೇನಾಯಿತು ಅಂದರೆ, ನನಗೆ ನಾನು ಬರೆದಿದ್ದೇನಲ್ಲ, ನಾನು ಕಂಡ ಮೊದಲ ಪ್ರಿಯತಮೆ ವಿದೇಶಿ ಪ್ರಿಯತಮೆ ಅಂದರೆ ಫ್ರಾನ್ಸ್ ಅಂತ. ಇಟ್ಸ್ ಸಚ್ ಎ ಬ್ಯೂಟಿಫುಲ್ ಕಂಟ್ರಿ. ಅದು ಅದಕ್ಕೆ ಎರಡು ಭಾಗ ಇದೆ. ಒಂದು, ತುಂಬ ಜನ ಪ್ಯಾರಿಸ್ ಅಂದ ತಕ್ಷಣ ಅಲ್ಲಿಯ ನೈಟ್ ಕ್ಲಬ್ಗಳು, ಮ್ಯೂಸಿಯಮ್ಸ್ಗಳು, ಮೊನಾಲಿಸಾ, ಸೆನ್ ರಿವರ್, ಐಫೆಲ್ ಟವರ್, ಟ್ರಾಫಿಕ್ನ ಫ್ಯಾಷನ್ನ ಒಂದಿದ್ದು ಇಷ್ಟಕ್ಕೆ ಒಂದು ನೋಟ ಇದೆ. ಬಟ್ ನನಗೆ ಯಾವಾಗಲೂ ಅದರ ಆಚೆಗಿನ ಗ್ರಾಮೀಣ ಬದುಕು ಇಷ್ಟ ಆಗ್ತಿತ್ತು. ನಾನು ತುಂಬ ಕಂಟ್ರಿ ಸೈಡ್ ಇರ್ತಿದ್ದೆ. ರೈತರ ಮನೆಗಳು, ಗ್ರೇಪ್ ಯಾರ್ಡ್ಸ್, ಅವ್ರ ತೋಟಗಳಲ್ಲಿ ಹೋದ ವೈನ್ ಯಾರ್ಡ್ಸ್ ತೋಟಗಳಲ್ಲಿ ಗ್ರೇಪ್ಸ್ ಬೆಳೆಯುವಂಥ ರೈತರ ಮನೆಗಳಲ್ಲಿ ಡೈರಿ ಪ್ರಾಡಕ್ಟ್ಸ್ಗಳನ್ನು ಮಾಡೋವಂಥವ್ರು, ಸಣ್ಣ ಸಣ್ಣ ಆಸ್ಪತ್ರೆಗಳು, ಸಣ್ಣ ಸಣ್ಣ ಸ್ಕೂಲ್ಗಳು. ದಕ್ಷಿಣ ಫ್ರಾನ್ಸ್ನಲ್ಲಿ ಒಂದು ಬಾಸ್ಕ್ ಜನಾಂಗ ಅಂತ ಇದ್ದಾರೆ. ಅವರು ಈ ಕಡೆ ಸ್ಪೈನ್ನಲ್ಲಿ ಸ್ವಲ್ಪ ಭಾಗ, ಈ ಕಡೆ ಫ್ರಾನ್ಸಲ್ಲಿ ಸ್ವಲ್ಪ ಹರಡು ಹೋಗಿದ್ದಾರೆ. ಒಂದು ಬೇರೆಯೇ ಆದಂಥ ಒಂದು ಇದು ಭಾಷಾ ಗುಚ್ಛ ಅದು. ಅವರು ಲ್ಯಾಟಿನ್ ಜೊತೆ ಗುರುತಿಸ್ಕೊಂಡಿಲ್ಲ, ಇಂಗ್ಲೀಷ್ ಅಲ್ಲ, ಜರ್ಮನ್ ಅಲ್ಲ, ಫ್ರೆಂಚ್ ಅಲ್ಲ, ಬೇರೆಯೇ ಒಂದು. ಆ ಥರದ ವೈವಿಧ್ಯತೆಗಳು ಹುಡುಕ್ತಾ ಹುಡುಕ್ತಾ ಅವ್ರದ್ದೇ ಬೇರೆ ಥರ ಮನೆ ಕಟ್ತಾರೆ, ಅವರದೇ ಊಟ ಉಪಚಾರಗಳೇ ಬೇರೆ, ಅವ್ರದ್ದು ಡ್ರೆಸ್ ಕೋಡ್ ಬೇರೆ, ಅವ್ರದ್ದೇ ಒಂದು ನ್ಯಾಷನಲ್ ಆಂಥೆಮ್ ಇಟ್ಕೊಂಡಿದ್ದಾರೆ, ಎಸ್ಕುರ ಅಂತ ಭಾಷೆ ಕರೀತಾರೆ, ಅವ್ರದ್ದು ಗೇಮ್ಸ್ ಬೇರೆ ಥರ ಇದ್ದಾವೆ. ಈ ಥರದ್ದೊಂದು ವೈವಿಧ್ಯತೆಯನ್ನ ಫ್ರಾನ್ಸ್ನಂಥ ದೇಶವೇ ಹೊಂದಿದೆ, ಭಾರತದಲ್ಲಿ ಎಷ್ಟೊಂದಿದ್ದಾವೆ ಬಿಡಿ, ಲೆಕ್ಕವೇ ಇಲ್ಲ. ಅದನ್ನೆಲ್ಲ ನೋಡ್ತಾ ಹೋದಾಗ ನನಗೆ ಈ ಭೂಮಿಯ ಸ್ವರೂಪ ಎಷ್ಟು ವಿಭಿನ್ನವಾಗಿದೆ. ನಮ್ಮ ಬರವಣಿಗೆ ಮತ್ತು ನಮ್ಮ ಸಿನಿಮಾ ಎಷ್ಟು ಚಿಕ್ಕ ಪ್ರಪಂಚದಲ್ಲಿ ಕಳೆದು ಹೋಗ್ಬಿಟ್ಟಿದೆ, ಇದರ ಆಚೆಗೆ ನಾನು ಪ್ರಯತ್ನ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಮೊದಲಿಗೆ ಅದರ ಎಕ್ಸ್ಪ್ರೆಷನ್ನ ನಾನು ಪುಸ್ತಕ ಬರೆದೆ, ಅಯನ ಅಂತ ಹೇಳಿ. ಅಯನ ಅಂದರೆ ಪ್ರಯಾಣ ಅನ್ನೋ ಅರ್ಥ, ಪಶ್ಚಿಮಕ್ಕೆ ಪ್ರಯಾಣ ಅನ್ನುವಂಥ ಅರ್ಥದಲ್ಲಿ. ಆ ಪುಸ್ತಕ ಭಾಳ ವೆಲ್ ರಿಸೀವ್ಡ್ ಬೈ ದಿ ಕ್ರಿಟಿಕ್ಸ್, ರೀಡರ್ಸ್, ವಿದ್ಯಾರ್ಥಿಗಳು ಎಲ್ಲ, ಸಾಕಷ್ಟು ಮರುಮುದ್ರಣವನ್ನು ಕೊಂಡಂಥ ಪುಸ್ತಕ. ನಾನು ಅದರಲ್ಲಿ ಫ್ರಾನ್ಸ್ ದೇಶದ ಅನೇಕ ವಿಚಾರಗಳು, ಪತ್ರಿಕೋದ್ಯಮ, ಚಲನಚಿತ್ರ ಉದ್ಯಮ, ಫ್ಯಾಷನ್ ಉದ್ಯಮ, ಅಗ್ರಿಕಲ್ಚರು, ಶಿಕ್ಷಣ ಈ ಥರ ಎಲ್ಲ ನೋಡ್ಕೊಂಡಿದ್ದೆ. ಅಲ್ಲಿಗೆ ಹೋದಾಗ ನನಗೆ ಅರ್ಧ ದೂರಕ್ಕೆ ಬಂದಿದ್ದೀನಿ, ಅಮೇರಿಕಾವು ಬಂದ್ಬಿಡೋಣ ಅಂತ ಅನ್ನಿಸ್ತು. ಸೊ ಒಂಥರ ಅಲ್ಲಿಂದ ಎರಡನೇ ಹೆಜ್ಜೆ ಅಮೇರಿಕದತ್ತ ಹೋಗಿತ್ತು. ಅಲ್ಲಿ ನನಗೆ ಯುರೋಪಿನಲ್ಲಿರುವಂತಹ ಸಾಂಸ್ಕೃತಿಕ ಸೌಂದರ್ಯ ಇಲ್ಲದಿದ್ರೂ, ಅಮೇರಿಕ ಅಂದರೆ ದೈತ್ಯ ಉತ್ಪಾದನೆಯ ಬೃಹತ್ ದೇಶ. ಅಲ್ಲಿ ಏನೋ ಒಂದು ಪೆನ್ ಅಂದ್ರೂ ಅದು ಒಂದು ಕೋಟಿ ಕೋಟಿ ಮಿಲಿಯನ್ ಗಟ್ಟಲೆ ಉತ್ಪಾದನೆ ಮಾಡುವಂಥದ್ದು. ಸಣ್ಣದು ಅನ್ನೋದಕ್ಕೆ ಅರ್ಥವೇ ಇಲ್ಲ ಅವ್ರಿಗೆ. ಅವರಿಗೆ ಮ್ಯಾಕ್ರೋದಲ್ಲೇ ನಂಬಿಕೆ ಬರುತ್ತೆ, ಅದು ಇವು ಮೈಕ್ರೋ ಜಗತ್ತಿನ ಬಗ್ಗೆ ಗೊತ್ತೇ ಇಲ್ಲ ಅವರಿಗೆ. ಅಲ್ಲಿ ಹೋದಾಗ, ಹಾಲಿವುಡ್ ಹೋದಾಗ ನನಗೆ ತುಂಬ ಆದ ಬೆರಗು. ಆ ರಸ್ತೆಗಳಲ್ಲಿ ಓಡಾಡುವಾಗ ಒಂದಷ್ಟು ಪುಸ್ತಕಗಳು ತೊಗೊಂಡು, ಒಂದಷ್ಟು ಡಿ ವಿ ಡಿ ತೊಗೊಂಡು, ಡೈರೆಕ್ಟ್ಸ್ ಗಿಲ್ಡ್ ಆಫ್ ಅಮೇರಿಕಾ ಹೋದೆ, ಅಲ್ಲೆಲ್ಲ ಮೀಟ್ ಮಾಡಿಕೊಂಡು, ಸ್ಟುಡಿಯೋಗಳನ್ನ ಮೀಟ್ ಮಾಡಿಕೊಂಡು, ಚಿತ್ರೀಕರಣಕ್ಕೆ ಹೋಗ್ತಿದ್ದೆ. ಅಲ್ಲಿ ಕೆಲವು ಚಿತ್ರೀಕರಣದಲ್ಲಿ ನಮ್ಮ ಭಾರತೀಯ ಗೆಳೆಯರು ಕೆಲವು ಚಿಕ್ಕ ಪುಟ್ಟ ಜವಾಬ್ದಾರಿಗಳಲ್ಲಿ ಕೆಲಸ ಮಾಡ್ತಿದ್ರು. ಅವರು ವಾರನ್ ಬ್ರದರ್ಸ್ ಸ್ಟುಡಿಯೋಸ್ಗೆ ಹೋಗಿದ್ದೆ, ಸೋನಿ ಸ್ಟುಡಿಯೋಸ್ಗೆ ಹೋಗಿದ್ದೆ. ಅಲ್ಲಿ ಕೆಲವು ಧಾರಾವಾಹಿಗಳು ನಡೀತಾ ಇತ್ತು. ಅವಕ್ಕೆಲ್ಲ ನೋಡ್ತಾ ನನಗೆ ಒಂದು ಹೆಜ್ಜೆ ಫ್ರಾನ್ಸ್ ಎಂದು ಸಾಹಿತ್ಯಕ್ಕೂ, ಎರಡನೇ ಹೆಜ್ಜೆ ಸಿನಿಮಾಕ್ಕೂ ಬಹಳ ದೊಡ್ಡ ಪ್ರೇರಣೆ ನೀಡಿತು ಅಂತ ಈಗ ರಿಕಾಲ್ ಮಾಡ್ಕೊಂಡು ಅನಿಸುತ್ತೆ. ನಾನು ಅಲ್ಲಿ ಹೋಗಿದ್ದರಿಂದ ನನ್ನ ಔಟ್ಲುಕ್ನಲ್ಲಿ ಬದಲಾವಣೆ ಆಯಿತು ಅಂತ. ಹಾಗಂತ ಹೇಳಿದರೆ ಇಂಡಿಯಾದಲ್ಲಿ ಏನೂ ಇಲ್ಲ, ಎಲ್ಲ ಅಲ್ಲಿಂದ ಬರಬೇಕು ಅಂತ ಖಂಡಿತ ಅಲ್ಲ. ಆ ಥರ ಹೇಳ್ತಾ ಇಲ್ಲ ನಾನು. ಈಗಲೂ ನಾನು ನಾಗತಿಹಳ್ಳಿ ಚಂದ್ರಶೇಖರನೇ, ನಾಗತಿಹಳ್ಳಿ ಏನು ಅಂತ ನನ್ನ ಪುಟ್ಟ ಹಳ್ಳಿ ಜೊತೆಗೆ ನಾನು ಗುರುತಿಸ್ಕೊಂಡಿದ್ದೀನಿ, ಅಲ್ಲಿ ಏನೋ ಪುಟ್ಟ ಕೆಲಸಗಳನ್ನು ಮಾಡ್ತಿರ್ತೀನಿ, ಅದೆಲ್ಲ ನಿಜವೇ. ಆದರೆ ಈ ಅಮೇರಿಕಲ್ಲಿ ಇರೋ ಹಾಗೆ ಬೇರು ಮತ್ತು ರೆಕ್ಕೆ ನೀವು ಇಳಿಬೇಕು, ರಸ ಹೀರಬೇಕು, ಮತ್ತೆ ಆಕಾಶ ಮುಖ್ಯವಾಗಿ ಫಲ ಕೊಡಬೇಕು, ರೆಕ್ಕೆ ಕಟ್ಕೊಂಡು ಹಾರಿ ಹೋಗಬೇಕು, ಜಗತ್ತನ್ನು ನೋಡಬೇಕು, ಮತ್ತೆ ಮರಳಿ ನಮ್ಮ ಮರಕ್ಕೆ ನಮ್ಮ ಬೇರಿಗೆ ಬರಬೇಕು, ಅಲ್ಲಿ ಕಂಡದ್ದನ್ನು ಇಲ್ಲಿ ನಾವು ಅಭಿವ್ಯಕ್ತಿಸ್ಬೇಕು, ಹಂಚ್ಕೋಬೇಕು, ನಿಮಗೆ ಗೊತ್ತಿರೋ ಮಾಧ್ಯಮದಲ್ಲಿ, ಅದು ಥ್ರೂ ಲಿಟ್ರೇಚರ್ ಆದ್ರೆ, ಥ್ರೂ ಸಿನಿಮಾ ಆದ್ರೂ, ಪೇಂಟಿಂಗ್ ನ್ಯೂಸ್, ವಾಟ್ ಎವರ್. ಆ ಥರದ 90ರ ದಶಕ ನನ್ನಲ್ಲಿ ಬಹಳ ದೊಡ್ಡ, ನನ್ನನ್ನು ತುಂಬ ಜನ ಆಡಿಕೊಂಡ್ರು ಅಮೇರಿಕಾ ಹೋದಾಗ, ವಿದೇಶಕ್ಕೆ ಹೋದಾಗ ತುಂಬ. ಅದನ್ನು ನಾನು ಇನ್ನೊಂದು ಪ್ರವಾಸ ಅಂತ ನಾನು ತಗೊಳ್ಳಿಲ್ಲ. ಅದನ್ನು ನಾಟ್ ಜಸ್ಟ್ ಎ ಒಂದು ಪ್ಯಾಕೇಜ್ ಟೂರ್ ಥರ ಹೋಗಲಿಲ್ಲ. ಪ್ಯಾಕೇಜ್ ಟೂರ್ಗಳಲ್ಲಿ ನಿಮಗೆ ಸತ್ಯ ದರ್ಶನ ಆಗೋದಿಲ್ಲ. ಸೊ ಹಾಗಾಗಿ ಫ್ರಾನ್ಸ್ ನನಗೆ ತುಂಬ ಗೆಳೆಯರಿದ್ದಾರೆ. ಇಲ್ಲೂ ತುಂಬ ಅದ್ಭುತವಾದಂಥ ಒಂದು ದೇಶ, ಇಂಗ್ಲೀಷ್ನವ್ರಿಗಿಂತ ಭಿನ್ನವಾದ ದೇಶ. ಸೊ ಐ ರಿಯಲಿ ಎಂಜಾಯ್ಡ್ ದಟ್ ಟೂರ್.
ಸರ್, ಸಾಹಿತ್ಯದ ಒಲವಿರೋರಿಗೆ ಅಂಥವರು ಒಂದು ಚಲನಚಿತ್ರವನ್ನು ಮಾಡೋಕೆ ಬರುವಾಗ ಅವರ ಚಿತ್ರಗಳು ವಾಚ್ಯವಾಗಿರುತ್ತೆ ಅನ್ನೋ ಒಂದು ಜನರಲ್ ಕಮೆಂಟ್ ಇದೆ. ಆದರೆ ಫಿಲಮ್ನ ಆಡಿಯೋ ವಿಷುವಲ್ ಮೀಡಿಯಂ ಅಂತಾರೆ, ಪ್ರಿಡಾಮಿನೆಂಟ್ಲಿ ವಿಷುವಲ್ ಮೋರ್ ದೆನ್ ಆಡಿಯೋ. ಆ ಗ್ಯಾಪ್ನ ಹೇಗೆ ಬ್ರಿಡ್ಜ್ ಮಾಡೋದು? ಕಷ್ಟವಾ? ಬ್ರಿಡ್ಜ್ ಮಾಡಲೇಬೇಕಾ? ಈ ಲಿಟ್ರೇಚರಿಂದ ಬಂದು ಸಿನಿಮಾ ಮಾಡುವಾಗ, ಥಿಯೇಟ್ರಿಂದ ಬಂದು ಸಿನಿಮಾ ಮಾಡುವಾಗ, ಪೇಂಟಿಂಗ್ನಿಂದ ಬಂದು ಫಿಲ್ಮ್ ಮಾಡುವಾಗ, ಅಥವಾ ಮ್ಯೂಸಿಕ್ಕಿಂದ, ಯಾವುದೇ ಲಲಿತ ಕಲೆಗಳನ್ನು ನಿಮ್ಮ ಒರಿಜಿನಲ್ ಸೋರ್ಸ್, ನಿಮ್ಮ ತವರು ಮನೆ ಅಂದ್ಕೊಳ್ಳೋಣ, ಅಲ್ಲಿಂದ ಯಾರು ಬರ್ತಾರೆ ಅವರು ದೇ ಕ್ಯಾರಿ ಎ ಬ್ಯಾಗ್ ಆಫ್ ದೇರ್ ಓನ್ ಇಡಿಯಮ್ಸ್. ಎಷ್ಟು ನೀವು ಬಿಡಿಸ್ಕೊಳಕ್ಕೆ ಹೋದರೂ ಕೂಡ ಒಬ್ಬ ಚಿತ್ರಕಲೆಯನ್ನು ಬರೆಯುವವನು ಅವನ ಕುಂಚ ಮತ್ತು ಬಣ್ಣವನ್ನು ತಂದೇ ಬಿಡ್ತಾನೆ. ಹಾಗೆ ನಾವು ಕೂಡ ನಮ್ಮ ಲೇಖನಿ ಹಾಳೆಗಳು ನಮ್ಮ ಜೊತೆ ಬರುತ್ತೆ. ಒಬ್ಬ ಮ್ಯೂಸಿಷಿಯನ್ನು ಅವನು ತನ್ನ ರಾಗಗಳ ಜೊತೆಗೆ ಬರ್ತಾನೆ ಬರುವಾಗ, ಅಥವಾ ಅವನ ಇನ್ಸ್ಟ್ರೂಮೆಂಟ್ ಜೊತೆಗೆ, ವೆದರ್ ಇಟ್ಸ್ ವೋಕಲ್ ಆರ್ ಇನ್ಸ್ಟ್ರೂಮೆಂಟ್, ಏನೋ ಒಂದು ಅವನ ಎಕ್ಸ್ಪರ್ಟೈಸ್ ಇರ್ತಲ್ಲ ಬಂದ್ಬಿಡೋದು. ಇದು ಒಂಥರ ವಿಸ್ಮಯಕರ, ಅಂದರೆ ಬೇರೆ ಬೇರೆ ಲಲಿತ ಕಲೆಗಳು ಸಂಯೋಗ ಆಗೋದಿರುತ್ತಲ್ಲ, ಬಹಳ ಚಂದ ಅದು, ಅದು ಅದಕ್ಕೊಂದು ಒಂದು ಸೌಂದರ್ಯ ಬರುತ್ತೆ. ಬಟ್ ಸಿನಿಮಾಕ್ಕೆ ಬಂದಾಗ ನಾವು ತಂದದ್ದು ಸಿನಿಮಾಕ್ಕೆ ಹೊರೆ ಆಗದ ಹಾಗೆ ನೋಡ್ಕೋಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಸಿನಿಮಾ ಏನನ್ನು ಬೇಡುತ್ತೆ, ಸಾಹಿತ್ಯ ಏನನ್ನು ಬೇಡುತ್ತೆ, ಎರಡಕ್ಕೂ ಭಿನ್ನವಾದ ವ್ಯಾಕರಣಗಳಿದ್ದಾವೆ, ಡಿಫ್ರೆಂಟ್ ಗ್ರಾಮರ್ ಇರುತ್ತೆ. ಸಿನಿಮಾದಲ್ಲಿ ನಾವು ಬಳಸುವಂಥ ಮೆಟಾಫರ್ಗಳು, ಸಂಕೇತಗಳು, ಅದು ಸಾಹಿತ್ಯದ ಮೆಟಾಫರ್ಗಳಿಗಿಂತ ಭಿನ್ನವಾಗಿರುತ್ತೆ. ನನ್ನ ಸಿನಿಮಾಗಳಲ್ಲೂ ನೀವು ಹೇಳಿದಂಥ ಒಂದು ಉದಾಹರಣೆ ಕೊಟ್ಟರೆ ಆಡಿಯನ್ಸ್ಗೆ ಅದು ಅರ್ಥವಾಗುತ್ತೆ, ನನಗೆ ಅರ್ಥವಾಯ್ತು ನೀವೇ ಹೇಳಿದ್ರಿ ಅಂತ. ಸಾಹಿತ್ಯದ ಮೆಟಫರ್, ಸಿನಿಮಾ ಮೆಟಫರ್ ಒಂದು ಉದಾಹರಣೆ ಜೊತೆಗೆ ನೀವು ಈಗ ಎಕ್ಸ್ಪ್ಲೈನ್ ಮಾಡ್ತಾರೆ. ಸಾಹಿತ್ಯದಲ್ಲಿ ತುಂಬ ಅಬ್ಸರ್ಡ್ ಆಗಿರ್ಬೋದು, ಭಯಂಕರ ಅಬ್ಸರ್ಡ್ ಆಗಿರ್ಬೋದು, ಅಬ್ಸ್ಟ್ರಾಕ್ಟ್ ಆಗಿಟ್ಟರೂ ಕೂಡ ಓದುಗನಿಗೆ ನಿಮ್ಮ ನಿರೀಕ್ಷೆಯ ಮಟ್ಟದ ಒಂದು ತಿಳುವಳಿಕೆ ಇರುತ್ತೆ. ನಿಮ್ಮ ಓದುಗ ಯಾರನ್ನ ನಿಮ್ಗೆ ನೇರ ಗೊತ್ತಿರುತ್ತೆ, ಅವನು ಶಿಕ್ಷಿತನಾಗಿರ್ತಾನೆ. ನಿಮ್ಗೊಂದು ಕಾದಂಬರಿ ಆದರೆ ಅವನು ಕಾದಂಬರಿ ಕುರಿತಾಗಿರ್ತಾನೆ, ನಿಮ್ಗೊಂದು ಕಥೆ ಆದರೆ ಅವನು ಕಥೆಗಳನ್ನು ಓದುವವನಾಗಿರ್ತಾನೆ. ಫಾರ್ಮ್ನಲ್ಲೇ ಫಿಕ್ಸ್ ಆಗಿರುತ್ತೆ ನಿಮ್ಮ ಫಾರ್ಮ್ನಲ್ಲಿ, ರೈಟ್ ಶಾರ್ಟ್ ಸ್ಟೋರಿ, ನಾವೆಲ್ ಏನು ಬರೀತೀರಿ ಆ ಫಾರ್ಮ್ ಅವ್ನು ಸೆಲೆಕ್ಟ್ ಮಾಡ್ಕೊಳ್ತಾನೆ. ಲೈಟ್ ರೀಡಿಂಗ್ ನಾನು ಎಸ್ ಐ ರೀಡಿಂಗ್ ಓದ್ತಾನ ಅಥವಾ ನಾನ್ ಫಿಕ್ಷನ್ ಓದ್ತಾನ ಅನ್ನೋದು ಅವ್ನಿಗೆ ಫಿಕ್ಸ್ ಅದು ಫಿಕ್ಸ್ ಆಗಿರೋದ್ರಿಂದ ನಿಮ್ಮ ಟಾರ್ಗೆಟ್ ಅವನಾಗಿರ್ತಾನೆ. ಆಮೇಲೆ ಸಾಹಿತಿಗೆ ಓದುಗ ಕಾಣಿಸಲ್ಲ, ತನ್ನ ಪಾಡಿ ತಾನು ಬರೆದು ಬಿಡ್ತಾನೆ. ಅದು ಅವನು ಬರೆಯುವಾಗ ಅವನಿಗೊಂದು ಸ್ವಯಂಭೂ ಸ್ಥಿತಿ ಇರುತ್ತೆ. ಅವನು ಸ್ವತಂತ್ರ ಹೋಗಿ ಎಲ್ಲ ಹಿಮಾಲಯಲ್ಲಿ ಕೂತ್ಕೊಂಡು ನಾನೇನೋ ಬರೀತೀನಿ ಅಂದರೆ ಯಾರು ಅವನ ತಂಟೆ ಮಾಡಬಾರ್ದು, ಅವನ ಮುಂದೆ ಏನೂ ಇರಲ್ಲ. ಅವನ ಮುಂದೆ ಒಂಥರ ತನ್ನ ಗೊತ್ತಿರೋ ಅನುಭವವನ್ನು ಎಕ್ಸ್ಪ್ರೆಸ್ ಮಾಡಬೇಕು, ಯಾವ ಮುಲಾಜಿಲ್ಲದೆ ಹಂಗಿಲ್ಲದೆ ಅನ್ನುವಂಥ ಒಂದು ನಿಷ್ಠುರತೆ, ನೇರ ಸರಳತೆ ಎಲ್ಲ ಇರುತ್ತೆ. ಅಲ್ಲಿ ಬಳಸುವಂಥ ಮೆಟಾಫರ್ಗಳು, ಸಂಕೇತಗಳು, ಅವನು ಹೇಳ್ತಕ್ಕಂಥ ಇಡಿಯಮ್ಸ್ಗಳು, ನುಡಿಗಟ್ಟುಗಳು, ವ್ಯಾಕರಣಗಳೆಲ್ಲ ಸಾಹಿತ್ಯದಲ್ಲಿ ಸಾಹಿತ್ಯದ ಪೂರ್ವಾನುಭವದಿಂದ ಬಂದಿರುತ್ತೆ. ಸಾಹಿತ್ಯದ ಪೂರ್ವಾನುಭವ ಅಂದರೆ ನೀವೇನು ಜನಪದ ಓದ್ಕೊಂಡಿದ್ದೀರಾ, ಎಪಿಕ್ಸ್ಗಳು ಓದ್ಕೊಂಡಿದ್ದೀರಾ, ಕಾಂಟೆಂಪ್ರರಿ ರೇಟ್ಸ್ ಓದ್ಕೊಂಡಿದ್ದೀರಾ, ಅಥವಾ ಪಾಶ್ಚಾತ್ಯ ಸಾಹಿತ್ಯದ ಮೇಲೆ ಪ್ರಭಾವಿತರಾಗಿದ್ದೀರಾ, ಪಾಶ್ಚಾತ್ಯ ಒಬ್ಬ ಲೇಖಕ ನಿಮ್ಮನ್ನು ಕಾಡಿದಾನ, ಅದ್ರ ಜೊತೆಗೆ ನಿಮ್ಮ ಅನುಭವ ಏನು, ನಿಮ್ಮ ಅನುಭವ, ನಿಮ್ಮ ಬಾಲ್ಯದ ಅನುಭವನ ಅದ್ರ ಜೊತೆಗೆ ಮಿಳಿತಗೊಳಿಸ್ಕೊಂಡು ನಿಮ್ದು ಹೊಸ ವ್ಯಾಕರಣ ಕೊಟ್ಟಿರುತ್ತೆ. ಈಗ ಅಮೆರಿಕದಲ್ಲಿ ನಾನು ಬಳಸಿರುವ ಸೂರ್ಯ ಚಂದ್ರ ಭೂಮಿ ವ್ಯಾಕರಣ ಇದೆಯಲ್ಲ, ಅದು ಸಿನಿಮಾಕ್ಕಷ್ಟೇ ಗಿಟ್ಟುವಂಥ ಸತ್ಯ, ಸಿನಿಮಾಕ್ಕಷ್ಟೇ ಗಿಟ್ಟುವಂಥದ್ದು. ಒಂದೆರಡು ಕಡೆ ಲೌಡ್ ಆಗಿದೆ ಅದರೊಳಗೆ ಕೂಡ, ಸೂಚ್ಯವಾಗಿಲ್ಲ, ಪಚ್ಚೆ ಆಗಿದೆ. ನನಗೆ ಒಂದು ಇತ್ತೀಚಿಗೆ ಸಿನಿಮಾ ಒಂದೊಂದ್ಸರಿ ನೋಡುವಾಗ ಅದನ್ನು ಹೆಚ್ಚು ಬಳಕೆ ಮಾಡಿದ್ದೀನಿ ಅಂತ ಅನ್ನಿಸ್ತು ನನಗೆ. ಇಲ್ಲಿ ಏನಾಗುತ್ತೆ, ದೃಶ್ಯ ರೂಪಕ್ಕೆ ಅದನ್ನು ಎಕ್ಸಿಕ್ಯೂಟ್ ಮಾಡುವಾಗ, ಅನುಷ್ಠಾನಗೊಳಿಸುವಾಗ ನೀವು ಮಾರ್ಪಾಡು ಮಾಡಿಕೊಳ್ಳೇಬೇಕು. ಯಾಕಂದ್ರೆ ನೀವು ತೋರಿಸ್ತೀರಿ, ನಿಮಗೆ ನಿಮ್ಮ ಕಣ್ಣಿಗೆ ಅದು ಕಾಣಿಸ್ಬೇಕು. ಇದು ದೃಶ್ಯ ಮಾಧ್ಯಮ, ದೃಶ್ಯ ಮತ್ತು ಶ್ರವ್ಯ ಎರಡೂ ಜೊತೆ ಜೊತೆಗೆ ಹೋಗುವಂಥ ಮಾಧ್ಯಮ. ಏಕಕಾಲಕ್ಕೆ ಕಣ್ಣು ಮತ್ತು ಕಿವಿಗಳನ್ನು ಜೊತೆ ಜೊತೆಗೆ ಕರ್ಕೊಂಡು ಹೋಗಬೇಕು. ನೀವೇನು ತೋರಿಸ್ತಾ ಇದೆಯಾ, ಅಲ್ಲಿ ಏನು ಹಿನ್ನೆಲೆ ಸಂಗೀತ ಬರ್ತಿದೆಯಪ್ಪ ಹೇಳು. ಅಲ್ಲ, ಈ ಸಂಗೀತ ಮೌನ ಇದ್ರೂ ಸಂಗೀತವೇ, ಅದು ಒಂದು ಧಾತು, ಒಂದು ಎಲಿಮೆಂಟ್ ಅಂತ ಇಟ್ಕೋಣ. ಸೊ ನಿಮ್ಮ ಜೊತೆಗೆ ನೀನು ತೋರಿಸುವಂಥ ಪ್ರತಿ ವಿಷಯಗಳಿಗೆ ಏನೆಲ್ಲ ಪೂರಕವಾಗಿ ಕಟ್ಕೊಡ್ತೀಯ ಅಂತ ಕೇಳುತ್ತೆ. ಸಾಹಿತ್ಯಕ್ಕೆ ಅನಂತತೆ ಅನಂತವಾಗಿರುತ್ತೆ. ಒಂದು ಸಮುದ್ರ ತೀರವನ್ನು ಕೂತ್ಕೊಂಡು ಒಬ್ಬ ಕಾದಂಬರಿಕಾರ 20 ಪುಟಗಳು, 30 ಪುಟಗಳು, 50 ಪುಟಗಳು ದ್ರೌಪದಿಯ ಸ್ವಗತವನ್ನು
50 ಪುಟಗಳು ವಿವರಿಸುವಕ್ಕೆ ನೀವು ಹೇಳಬಹುದು ಒಂದು ಬರುವ ಕಾದಂಬರಿ. ಸಿನಿಮಾದಲ್ಲಿ ಅದು 2 ಸೆಕೆಂಡಲ್ಲಿ ಸಂಭವಿಸಬೇಕು. ಸೊ ನ್ಯಾಚುರಲಿ ಈ ಈ ಸಂಕ್ಷಿಪ್ತತೆ ಇದೆಯಲ್ಲ, ಮತ್ತೆ ಏಕಕಾಲಕ್ಕೆ 100 ಜನರನ್ನ ಒಂದು ಕತ್ತಲೆ ಕೋಣೆಯಲ್ಲಿ ಕೂಡ ಹಾಕಿ ನೀವು ಕೇಟರ್ ಮಾಡ್ತಿದ್ದೆ ಅಷ್ಟು ಜನರನ್ನು ಒಟ್ಟಿಗೆ. ಅದರಲ್ಲಿ ಒಬ್ಬ ರೈತ, ಒಬ್ಬ ಕಾರ್ಮಿಕ, ಒಬ್ಬ ವಕೀಲ, ಒಬ್ಬ ವಿದ್ಯಾರ್ಥಿ, ಒಬ್ಬಳು ಮಹಿಳೆ, ಗೃಹಿಣಿ, ಪ್ರೊಫೆಷನಲ್ಲು, ಒಬ್ಬ ಕಾಲೇಜ್ ಬಿಟ್ಟು ಬಂದಿರೋ ಹುಡುಗ, ಪ್ರೇಮಿಗಳಿಬ್ರು, ಬಸ್ ಸಿಕ್ಕದೆ ಕೂತ್ಕೊಂಡು ಬಂದು ಕೂತ್ಕೊಂಡಿರೋ, ರಾತ್ರಿ ರೈಲ್ಗೆ ಹೋಗ್ಬೇಕಾಗಿರುತ್ತೆ 10 ಗಂಟೆವರೆಗೆ, ಟೈಮ್ ಇದೆ ಅಂತ ಬಂದಿರೋನು, ಥಿಯೇಟರ್ಲಿ ಎ ಸಿ ಇದೆ ಸ್ವಲ್ಪ ನಿದ್ರೆ ಮಾಡೋಣ, ಸ್ವಲ್ಪ ಸಿನಿಮಾ ಮಾಡೋಣ ಅಂತ ಬಂದಿರೋನು, ಏನೆಲ್ಲ ಇರ್ತಾರೆ. ಅಷ್ಟು ಜನಕ್ಕೆ ನಾವು ಕೇಟರ್ ಮಾಡ್ತಿರ್ತೀವಿ. ನಿಮ್ಗೆ ಗೊತ್ತೋ ಗೊತ್ತಿಲ್ಲದೆ ನಿಮ್ಮ ಪ್ರಜ್ಞೆ ಇಲ್ಲಿ ಸ್ಕ್ರಿಪ್ಟ್ ಮಾಡುವಾಗ ನಾವು ಅವ್ರಿಗೆ ಕೇಟರ್ ಮಾಡ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ವೇರ್ ಆಸ್ ಇನ್ ಲಿಟ್ರೇಚರ್ ಹಂಗಿರಲ್ಲ. ನಾನು ಬರದಾದ ಮೇಲೆ, ಒಬ್ಬ ಪ್ರಕಾಶಕ ಮುದ್ರಿಸಿದ ಮೇಲೆ ಅದು ಓದುಗನನ್ನು ತಲುಪುತ್ತೆ. ಓದುಗ ನೋಡಿ ಎಷ್ಟು ಚೆನ್ನಾಗಿದೆ ಅಸಲು ಸಾಹಿತ್ಯದಲ್ಲಿ ಅಂದರೆ ಸಹೃದಯ ಅಂತೀವಿ ನಾವು. ಸಹೃದಯ ಅಂದರೆ ಸಮಾನ ಹೃದಯ. ನನ್ನ ಪುಸ್ತಕ ನೀವು ಓದ್ತೀರಿ ಅಂದರೆ, ನಾನು ಪುಸ್ತಕ ಬರೀತೀನಿ ಅಂದರೆ, ನಾವಿದ್ದು ಇಕ್ಕು ಫಿಲ್ಮಲ್ಲಿ ಏನಾಗಿದೆ ಗ್ರಂಥ ಅವನು ಗಿರಾಕಿ. ಅನ್ಫಾರ್ಚುನೇಟ್ಲಿ ನಾವೀಗ ಸಹೃದಯನನ್ನು ಗಿರಾಕಿ ಮಾಡಿಬಿಟ್ಟು, ಕಸ್ಟಮರ್ 200 ರೂಪಾಯಿ ಕೊಡ್ತಾನೆ, ಅವನಿಗೆ ಎಂಟರ್ಟೈನ್ ಮಾಡಬೇಕು ಅಥವಾ ಏನೋ ಕೊಡಬೇಕು. ಆ ಒತ್ತಡ ಇದೆಯಲ್ಲ, ಆ ಒತ್ತಡದಿಂದಲೇ ನಮ್ಮ ಮೆಟಾಫರ್ಗಳು ಸಿಂಪ್ಲಿಫೈ ಆಗ್ತಾವೆ ಅಥವಾ ಅಸಭ್ಯ ಆಗ್ತವೆ, ಕೆಲಸ ಡೈಲ್ಯೂಟ್ ಆಗ್ತವೆ, ಕೀಳಾಗ್ತವೆ, ಕರಪ್ಟ್ ಆಗ್ತವೆ, ಅವುಗಳ ಕರಪ್ಟ್ ಆಗ್ತವೆ, ರೈಟ್ ವರ್ಡ್ ಇಸ್ ಕರಪ್ಟ್ ಆಗ್ತವೆ, ನೈತಿಕವಾಗಿ ತಿಳುವಾಗ್ತವೆ. ಒಂದು 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 ಮೌನವನ್ನು ಕೂಡ ಇವತ್ತು ಸಹಿಸಿಕೊಳ್ಳೋ ಸ್ಥಿತಿ ಇಲ್ಲ ಸಿನಿಮಾ. ಏನೋ ಸಂಭವಿಸ್ಬೇಕು ಸ್ಕ್ರಿಪ್ಟಲ್ಲಿ, ದಡ ಬಡ ಬಡ. ನಾವು ಎಡಿಟಿಂಗ್ ಮಾಡೋಕೆ ಎಷ್ಟು ಎದುರಿಸ್ತಾರೆ, ಏನು ಸರ್ ಅಲ್ಲಿ ಸೈಲೆಂಟ್ ಇಟ್ಬಿಟ್ಟಿದ್ರೆ, ನಮ್ಮ ಸಂಕಲನಕಾರ ಎದುರಿಸ್ತಾರೆ, ಏ ಸರ್ ಅಷ್ಟು ಬೋರ್ ಆಗ್ಬೋದು ಸರ್ ಅಂತ. ಅವ್ರು ತಪ್ಪಲ್ಲ, ಈ ಜನರದ್ದು ಒಂದು ಇವತ್ತಿನ ಸೈಕಿ ಅಂತ ಆಗ್ಬಿಟ್ಟಿದೆ, ವಿಚ್ ಈಸ್ ಒಂದು ಸೀರಿಯಸ್ ಆರ್ಟ್ಗೆ ಅದು ಅಪಾಯಕಾರಿ, ತುಂಬ ಅಪಾಯಕಾರಿ. ಈ ಒಂದು ನಾನು ಟ್ರಾನ್ಸ್ಲೇಷನ್ ತುಂಬ ಎದುರಿಸ್ತೀನಿ. ನಾನು ಬರೆಯೋ ಕೂತ್ಕೊಂಡ ತಕ್ಷಣ ಅಂಕಣ ಬರೆಯುವಾಗ, ಸಣ್ಣ ಕಥೆ ಬರೆಯುವಾಗ ಬೇರೆ ಚಂದ್ರಶೇಖರ್ ಆಗಬೇಕು, ಸಿನಿಮಾಗೆ ಬಂದ ಕೂಡಲೇ ಬೇರೆ ಚಂದ್ರಶೇಖರ್ ಆಗಬೇಕು. ಸೊ ಎರಡಕ್ಕೂ ಭಿನ್ನವಾದ ವ್ಯಾಕರಣಗಳಿದೆ ಮತ್ತು ಎರಡು ಕ್ಲಾಶ್ ಆಗದ ನೋಡ್ಕೊಳ್ಳೋದೇ ಅದರ ಬ್ಯೂಟಿ. ಸೆಟ್ಟಿಗೆ ಬಂದ ಕೂಡಲೇ ನೀವು ನನ್ನ ಸಾಹಿತಿ ಅನ್ನೋದನ್ನ ಪಕ್ಕ ಕಿಟ್ಟಿ ಕೆಲಸ ಮಾಡಬೇಕು. ನಿಮಗೆ ಮುಂಚೆ ಆ ಸ್ವಿಚ್ ಆನ್ ಸ್ವಿಚ್ ಆಫ್ ಕಷ್ಟವಾಗಿತ್ತ ಮುಂಚೆ ನೀವು ಶುರು ಮಾಡಿದಾಗ ಫಿಲ್ಮ್ಸ್ನ? ಅದಕ್ಕೇನು ಮಾಡಿದೆ, ನನ್ನದು ಏಕಲವ್ಯ ಪ್ರಜ್ಞೆ ಅಂತ ನನ್ನದು ಗುರುವಿಲ್ಲದ ಒಂದು ತಯಾರಿ ಇತ್ತು. ಆ ಅವಧಿನಲ್ಲಿ ಏನು ಮಾಡಿದೆ ನಾನು, ಕಾರಂತರ ಜೊತೆ ಓಡಾಡ್ತಿದ್ದೆ, ಪರಿಸರ ಹೋರಾಟ ಅಂತ ಅವಾಗ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕಾಗಿತ್ತು. ಆಮೇಲೆ ದೂರದರ್ಶನ ಶುರುವಾಯಿತು, ಅಲ್ಲೊಂದಷ್ಟು ಕಿರುಚಿತ್ರಗಳು ಮಾಡಿದೆ, ಬುದ್ಧನ ಬಗ್ಗೆ ಒಂದು, ಆಮೇಲೆ ಸುಗ್ಗಿ ಅಂತ ಒಂದು, ಇವೆಲ್ಲ. ಆನಂತರ ಈ ಮಕ್ಕಳಿಗೆ ಪರಿಸರ ಕುರಿತು 6 ಫಿಲ್ಮ್ಸ್ ಮಾಡ್ತಾ ಇದ್ದೆ. ಅಲ್ಲಿಂದ ನಿಧಾನವಾಗಿ ಫೀಚರ್ ಫಿಲ್ಮಿಗೆ ಬಂದಾಗ ಫಸ್ಟ್ ಕಥೆಗಳ ಮೂಲಕ ಪ್ರವೇಶ. ನನಗೆ ಕಥೆನ ಯಾರೋ ತೊಗೊಂಡೋದ್ರು, ಆಮೇಲೆ ಯಾರೋ ಒಬ್ರು ನನ್ನ ಕಥೆಗೆ ಡೈಲಾಗ್ ಬರ್ಕೊಡಿದ್ರು, ಇನ್ಯಾರೋ ಇನ್ಯಾರದ ಕಥೆಗೆ ಸ್ಕ್ರಿಪ್ಟ್ ಬರ್ಕೊಡಿದ್ರು. ಹೀಗೆ ಶುರುವಾಯಿತು ಉದ್ಭವ, ಕಾಡಿನ ಬೆಂಕಿ, ಸಂಕ್ರಾಂತಿ, ಈ ಥರ ಒಂದು ಸೆಟಲ್ಲಿ. ಅಲ್ಲಿ ನನಗೆ ಸಿಕ್ಕಂಥದ್ದು ಏನು ಅವಕಾಶ ಸಿಕ್ತು ಅಂತಂದರೆ, ಒಂದು ವಿಭಾಗದಲ್ಲಿ ನಾನು ಕೆಲಸ ಮಾಡೋದು ಸಂಭಾಷಣಕಾರ, ಚಿತ್ರಕಥೆಗಾರ, ಲಿರಿಸಿಸ್ಟ್ ಅಥವಾ ಇವು ಮೂರು. ಈ ಉದ್ಭವಕ್ಕೆ 3 ಮಾಡಿದ್ದೀನಿ ನಾನು, ಚಿತ್ರಕಥೆ ಸಂಭಾಷಣೆಗಳು. ಕಾಡಿನ ಬೆಂಕಿಗೆ ಅಗೇನ್ ಸೇಮ್, ಚಿತ್ರಕಥೆ ಸಂಭಾಷಣೆ ಹಾಡುಗಳು. ಹೌದು, ಈ ಥರದ ಪ್ರವೇಶಿಕೆ ಇತ್ತಲ್ಲ, ಎಂಟ್ರೆನ್ಸ್, ನನಗೆ ಇಂಟ್ರೊಡ್ಯೂಸ್ ಮಾಡೋ ಜಾಗ ಇತ್ತಲ್ಲ, ಅಲ್ಲಿ ನನಗೆ ಈ ಸ್ವಿಚ್ ಆಫ್ ಸ್ವಿಚ್ ಆನ್ಗೆ ಒಂದು ಸಣ್ಣ ತಯಾರಿ ಆಯಿತು. ನೀವು ಹೇಳಿದಾಗೆ ಎರಡು ಕೋಣೆಗಳ ನೀ ಮಾಡು ಮನದಾಲಯದಲ್ಲಿ, ಒಂದರಲ್ಲಿ ಲೋಬರಾಟವನಾಡು, ಒಳ ಮನೆಯಲ್ಲಿ ವಿರಮಿಸೊಬ್ಬನೇ ಒಳ ಮನೆಯಲ್ಲಿ ಮಂಕುತಿಮ್ಮ. ನನಗೆ ಒಳ ಮನೆಗೆ ಬಂದಾಗ ನಂದೊಂದು ಕಂಪಾರ್ಟ್ಮೆಂಟಲೈಸ್ ಮಾಡ್ಕೊಳ್ಳದೆ ಹೋದರೆ ನಾನು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ನನ್ನ ಅರಿವಿಗೆ ಬಂತು. ಹಾಗಾಗಿ ನನಗೆ ತುಂಬ ಹೆಲ್ಪ್ ಮಾಡಿದಂಥ ಪುಸ್ತಕಗಳು ಹೌ ಟು ರೈಟ್ ಎ ಗುಡ್ ಸ್ಕ್ರಿಪ್ಟ್ ಅನ್ನೋದನ್ನು ಥ್ರೂ ಬುಕ್ಸ್ ನಾನು ಅಭ್ಯಾಸ ಮಾಡ್ತಾ ಇದ್ದೆ. ತುಂಬ ಫಿಲ್ಮ್ಸ್ ನೋಡ್ತಾ ಇದ್ದೆ ನಾನು, ಬಹುಶಃ ಹೆಚ್ಚು ಸಿನಿಮಾಗಳನ್ನು ನೋಡಿದ್ದು ಮತ್ತು ಸಿನಿಮಾಗಳ ಬಗ್ಗೆ ಓದಿದ್ದು ನಾನು ನಿರ್ದೇಶಕನ ಮಾಡಿದ್ದು. ಆದರೂ ನೇರವಾಗಿ ನಾನು ಕ್ಯಾಮ್ರಾ ಹಿಡಿಯಲಿಲ್ಲ. ಅದಕ್ಕೆ ಮುಂಚೆ ಈ ಥರದ್ದೆಲ್ಲ ಮಾಡಿ ಸ್ಕ್ರಿಪ್ಟು, ಡೈಲಾಗ್ಸು ಇದೆಲ್ಲ ಮಾಡಿಕೊಂಡು ಪ್ರವೇಶ ಮಾಡಿದ್ದು. ಆ ಪ್ರವೇಶ ಮಾಡಿದಾಗ ಅದಕ್ಕೇನು ಮಾಡಿದೆ, ಸಣ್ಣ ಆತಂಕ ಇತ್ತು ನಾನು ಕರೆಕ್ಟಾಗಿ ಏನಾದರೂ ಈ ಶಿಫ್ಟಿಂಗ್ನಲ್ಲಿ ಏನಾದರೂ ತಪ್ಪಾಗ್ಬೋದು ಅಂತ ಹೇಳಿ. ಮೊದಲ ಕಥೆ, ನನ್ನ ನಿರ್ದೇಶನದ ಮೊದಲ ಕಥೆ ನಂದಿ ಹರಿಸ್ಕೊಂಡೆ. ಯಾರಾದರೂ ಈಗ ದೊಡ್ಡ ಕಥೆಗಾರರು ಅಥವಾ ಕಾಂಟೆಂಪ್ರರಿ ರೈಟರ್ಸ್ ತೊಗೊಂಡ್ರೆ, ಈ ನಮ್ಮ ಲೇಖಕರಿಗೆ ಇವತ್ತಿಗೂ ಸಿನಿಮಾ ಬಗ್ಗೆ ಒಂದು ಅನ್ಟಚಬಲ್ ನಾಮ ಇದೆ ತುಂಬ ಜನಕ್ಕೆ. ಸಿನಿಮಾದವರಿಗೆ
ಈ ಸಾಹಿತ್ಯಗಳ ಬಗ್ಗೆ ಒಂದು ನಿರ್ಲಕ್ಷ್ಯ ಇದೆ. ಈಗ ಏನೋ ಬರೀತಾರೆ ಪತ್ತಲೇ ತಿಂತಾರೆ ಇವರು, ಆ ಥರ ಆ ಥರ ಮಾತಾಡ್ತಾರೆ. ಹೌದು, ಹಿಂಗೆ ಇವರು ಹೇ ಮೋಸ ಮಾಡಿಬಿಡ್ತಾರೆ, ದೂರ ದೂರ ಅಂತ ಇವರು ಒಂಥರ ಇದೆ. ನಾನು ಏನಾದರೂ ಮಾಡಿ ಇದನ್ನು ಬೆಸೆಯೋಕ್ಕೆ ಸಾಧ್ಯನಾ? ಒಂದು ಗೋಲ್ಡನ್ ಬ್ರಿಡ್ಜ್ ಕ್ಯಾನ್ ಬಿ ಪಾಸಿಬಲ್ ಬಿಟ್ವೀನ್ ದೀಸ್ ಟು ಪವರ್ಫುಲ್ ಮೀಡಿಯಾ ಅನ್ನೋದು ನನಗೆ ತುಂಬ ಅನ್ನಿಸ್ತಾ ಇತ್ತು. ಹಾಗಾಗಿ ನನ್ನ ಮೊದಲ ಸಿನಿಮಾಗೆ ನಂದೇ ಕಥೆ ಇರಲಿ, ಕೆಡಿಸಿದ್ರು ನನ್ನ ಕತೆ ಕೆಡಿಸೋಣ ಅಂತ ಹೇಳಿ ಸ್ವಲ್ಪ ಕೆಡಿಸಿದ್ದೀನಿ. ಕೆಡಿಸ್ಬೇಕು, ಕೆಡಿಸ್ತೇ ಇದ್ರೆ ಅದು ಒರಿಜಿನಲ್ ಆಸಿಡ್ ಸಿಟಿ, ಇಟ್ ಇಸ್ ನಾಟ್ ಎ ಟ್ರಾನ್ಸ್ಲೇಷನ್. ಕಮಂಗಿಪುರದ ಕಥೆ ಅಂತ ಸುಧಾದಲ್ಲಿ ಬಂದಿತ್ತು, ಅದು ಉಂಡು ಹೋದ ಕೊಂಡು ಹೋದಾಯಿತು. ಎರಡನ್ನೂ ಓದಿದ್ರೆ ಕಂಪ್ಲೀಟ್ಲಿ ಅದರ ಮೂಲ ಧಾತು ಇದೆ, ಅನೇಕ ಬದಲಾವಣೆಗಳಿದೆ ಸಿನಿಮಾಗೆ. ಇನ್ನಾದರೆ ಒಂದು ಸಿನಿಮಾ ಒಂಚೂರು ಮುಂದಕ್ಕೆ ಹೋಗುತ್ತೆ, ಕಂಪ್ಲೀಟ್ ಆಗುತ್ತೆ, ಕಥೆ ಒಂದು ಅರ್ಧದಲ್ಲಿ ನಿಂತು ಬಿಡುತ್ತೆ. ಅದು ಸಾಹಿತ್ಯಕ್ಕಿರೋ ಬ್ಯೂಟಿ. ಕವಿನ್ಸ್ಪೆಕ್ಟ್ರು ಆ ಊರಿನಲ್ಲಿ ತಾನು ಮದುವೆಯಾಗಬೇಕಾಗಿದ್ದ ಹೆಣ್ಣು ಮಗಳು ಇನ್ಯಾರನೋ ಮದುವೆ ಆಗ್ತಾಳೆ. ಆ ಮದುವೆಯ ಮೆರವಣಿಗೆಯಲ್ಲಿ ಪೆಟ್ರೋಮ್ಯಾಕ್ಸ್ ಲೈಟ್ ಹೊತ್ಕೊಂಡು ಹೋಗ್ತಿರ್ತಾನೆ. ಅದೊಂದು ವಿಚಿತ್ರವಾದ ಅತ್ಯಂತ ಹೃದಯ ತೇವಗೊಳ್ಳುವಂಥ ದೃಶ್ಯದೊಂದಿಗೆ ಕಥೆ ಮುಗಿಯುತ್ತೆ. ಬಟ್ ವೇರ್ ಆಸ್ ಇನ್ ಸಿನಿಮಾ ಹಂಗೆ ಕತೆ ಮುಗಿಸೋಕೆ ಆಗಲಿಲ್ಲ, ಆಗಬಾರದು ಕೂಡ. ಇದರಲ್ಲಿ ಆ ಹಳ್ಳಿಗರಿಗೆ ಕೊನೆಗೂ ಒಂದು ಫಾರಿನ್ ಹಸು ತರಿಸ್ಕೊಡ್ತಾನೆ, ಒಂದು ಕಂಪ್ಲೀಟ್ ವೃತ್ತ ಕಂಪ್ಲೀಟ್ ಆಗುತ್ತೆ. ಸಿನಿಮಾದಲ್ಲಿ ಇದು ಸ್ವಲ್ಪ ಕ್ಲೀಷೆ, ಸರಳ ಮತ್ತು ಒಂದು ತ್ರಿಜ್ಯ ಕಂಸ ಪೂರ್ತಿ ಒಂದು ವೃತ್ತ ಆಗುವಂಥ ಒಂದು ಕೇಳಿ ಸಾಹಿತ್ಯ ಅರ್ಧ ಹೇಳಿ ಬಿಟ್ಬಿಡುತ್ತೆ. ಓಪನ್ ನೀನು ನೀನು ಊಹೆ ಮಾಡು, ನಿಂದೇನು ಕೆಲಸ ನೀನು ನನ್ನಷ್ಟೇ ಹೇಳೋದು, ನೀನು ಗೊತ್ತಾಗ್ಬೇಕು ನಿನಗೆ ಅಂತ. ಪೇಂಟಿಂಗು ಅಷ್ಟೇ, ಎರಡು ಸ್ಟ್ರೋಕ್ ಆಗಿ ಬಿಟ್ಬಿಡ್ದ, ನೀನು ಯೋಚ ಹೋಗಿ ಒಳಗಡೆ ಹೋಗಿ ನೋಡು. ಸಿನಿಮಾದಲ್ಲಿ ಟ್ರೇಡ್ ಇರೋದ್ರಿಂದ ಮತ್ತು ಭಿನ್ನ ಭಿನ್ನ ವಯೋಮಾನದ ಭಿನ್ನ ಭಿನ್ನ ರೀತಿಯ ಪ್ರೇಕ್ಷಕರಿಗೆ ನಾವು ಅಡ್ರೆಸ್ ಮಾಡಬೇಕಾಗಿರೋದ್ರಿಂದ, ಮಾರುಕಟ್ಟೆಯ ಒತ್ತಡ ಇರೋದ್ರಿಂದ, 2 ಗಂಟೆಯಲ್ಲಿ ಒಂದು ಕಥೆನ ರಂಜನೀಯವಾಗಿ ಕಮ್ಯುನಿಕೇಟಿವ್ ಆಗಿ. ನಾನಂತೂ ಐ ಆಮ್ ನಾಟ್ ಅನ್ ಆರ್ಟ್ ಫಿಲ್ಮ್ ಮೇಕರ್, ಐ ಆಮ್ ನಾಟ್ ಎ ಟಿಪಿಕಲ್ ಕಮರ್ಷಿಯಲ್ ಫಿಲ್ಮ್ ಮೇಕರ್. ಐ ಆಮ್ ಟ್ರಾವೆಲಿಂಗ್ ಇನ್ ಬಿಟ್ವೀನ್ ಆಲ್ ದಿಸ್. ನನಗೆ ಈ ಮಧ್ಯದ ಮಾರ್ಗ, ಮಧ್ಯಮ ಮಾರ್ಗ ನಾನು ಅರಿಸಿಕೊಂಡಿದ್ದು, ಸರಿ ಮತ್ತಪ್ಪ. ಸೊ ಹಾಗಾಗಿ ನನಗೆ ಸಿನಿಮಾಗಳಲ್ಲಿ ನ್ಯಾಷನಲ್ ಅವಾರ್ಡ್ ಇರ್ಬೋದು, ಕಮರ್ಷಿಯಲ್ ಸಕ್ಸಸ್ ಇರ್ಬೋದು, ಎರಡೂ ಒಟ್ಟೊಟ್ಟಿಗೆ ಬಂದಿರೋ ಸಿನಿಮಾಗಳು ಇದಾವೆ. ಅಮೆರಿಕಾ ಅಮೆರಿಕಾ ಥರದವು. ನಿಮ್ಮ ಟ್ರೈಲರಲ್ಲೂ ಒಂದು ಮಾತು ಬರುತ್ತೆ, ಸತ್ಯ ಎಡಕ್ಕೂ ಇರೋದಿಲ್ಲ ಬಲಕ್ಕೂ ಇರೋದಿಲ್ಲ, ಅದು ಮಧ್ಯದಲ್ಲಿ ಅವರಿಗೆ ಬಿಂದು ಇರುತ್ತೆ. ಕರೆಕ್ಟ್, ಅದು ಇವತ್ತಿಗೆ ತುಂಬ ನನಗೆ ಮುಖ್ಯ ಅನ್ನಿಸ್ತು. ಈಗ ಏನಾಗಿದೆ, ನೀವು ಬಾಯಿ ಬಿಟ್ಟರೆ ನಿಮ್ಮನ್ನು ಇಲ್ಲ ಲೆಫ್ಟಿಸ್ಟ್ ರೈಟಿಸ್ಟ್ ಅಂತ ಹಾಕ್ಬಿಡ್ತಾರೆ. ನಾವು ಮಧ್ಯ ಮನುಷ್ಯರು ಅಂತಲೇ ನಮ್ಮನ್ನು ನೋಡಲ್ಲ. ಮಧ್ಯಮ ಒಂದು ಮಾರ್ಗ ಇದ್ದೇ ಇದೆ. ಅಪ್ಪ ನೀನು ಹೇಳೋದು ಸ್ವಲ್ಪ ಎಕ್ಸ್ಟ್ರೀಮ್ ಅನ್ಸುತ್ತೆ ಅಂತ ಶಿಫ್ಟ್ ಮಾಡ್ಕೋತಾರೆ ಅವರು. ಇಲ್ಲ ನೀವು ಹೇಳೋದು ಸ್ವಲ್ಪ ಎಕ್ಸ್ಟ್ರೀಮ್ ಅನ್ಸಿದ್ರಪ್ಪ, ನೀವು ಸ್ವಲ್ಪ ಈ ಕಡೆ ಬನ್ನಿ, ನೀವು ಸ್ವಲ್ಪ ಈ ಕಡೆ ಬನ್ನಿ, ನಿಮ್ಮಲ್ಲಿರೋ ಒಳ್ಳೆಯವರು ಈ ಕಡೆ ಬನ್ನಿ, ನೀವು ಎಲ್ಲರೂ ಒಳ್ಳೆಯವರು ಸೇರಿ ಸಮಾಜ ಕಟ್ಬೋದಲ್ಲ ಅಂದ್ರೆ ಹಂಗೆ ಸಾಧ್ಯವೇ ಇಲ್ಲ, ನೀವೆಲ್ಲ ಬೇರೆ ಮೇಲೆ ಕುತ್ಕೊಂಡು ಮಾತಾಡ್ತೀರ ಅಂತ. ಸ್ಟಿಲ್ ಐ ಸ್ಟ್ರಾಂಗ್ಲಿ ಫೀಲ್ ಟ್ರುತ್ ಇಸ್ ಆಲ್ವೇಸ್ ಬಿಯಾಂಡ್ ಆಲ್ ದಿಸ್ ಎಕ್ಸ್ಟ್ರೀಮ್ ಥಿಂಕಿಂಗ್. ಆ ಒಂದು ನನ್ನ ಪಾತ್ರ ಒಂದು ಸಣ್ಣ ಕ್ಯಾಮಿಯೋ ಆ ಮಾತು ಹೇಳೋದು ನಮ್ಮ ಸಿನಿಮ ಅಂತ ಅಂದಿದ್ದೀನಿ. ಗೊತ್ತಿಲ್ಲ ಏನಾದರೂ ಏನೇನು ಕಾಂಟ್ರವರ್ಷಿ ಟೀಕೆಗಳು ಬರ್ತಾ ಇರುತ್ತ. ಸರ್, ಒಬ್ಬ ಹುಡುಗ ಮೈಲಿಗಲ್ಲುಗಳ ಮೇಲೆ ಅಂಕಿಗಳನ್ನು ಪೇಂಟ್ ಮಾಡ್ತಿರ್ತಾನೆ, ಅವನು ತದನಂತರ ಎಷ್ಟೋ ದೇಶಗಳನ್ನು ಸುತ್ತಾಡ್ತಾನೆ. ಈಗ ಇಂಗ್ಲೆಂಡ್ಗೆ ಹೋಗಿ ಅಲೆಕ್ಸಾ ಅದನ್ನು ಒಂದು ಶಾರ್ಟಲ್ಲಿಟ್ಟು ಒಂದು ಸಿನಿಮಾನ ಮಾಡ್ತಾರೆ. ಈ ಹುಡುಗನ ಪಯಣದಲ್ಲಿ ನಿರಂತರವಾಗಿ ಇದ್ದ ಒಂದು ಏನು? ನನ್ನ ಪ್ರಯಾಣದಲ್ಲಿ ಇದ್ದದ್ದು ಸಾಹಿತ್ಯದ ಅರ್ಥದಲ್ಲಿ ಹೇಳೋದಾದರೆ ಬದುಕಿನ ಶೋಧನೆ, ಜೀವನದ ಹುಡುಕಾಟ, ಜೀವನದ ಅರ್ಥದ ಹುಡುಕಾಟ, ಮತ್ತು ಹೊಸ ಅನುಭವಗಳ ಹುಡುಕಾಟ, ಹೊಸ ಸಂಬಂಧಗಳ ಹುಡುಕಾಟ. ಹೊಸ ಅನುಭವಗಳಿಲ್ಲದೆ ಹೋದರೆ, ಹೊಸ ಆವಿಷ್ಕಾರಗಳಿಲ್ಲದೆ ಹೋದರೆ ನಮ್ಮ ಅರಿವಿನ ದಿಗಂತ ವಿಸ್ತಾರ ಆಗಲ್ಲ. ಕ್ಲೀಷೆಗಳ ಜೊತೆಗೆ ಆವರಣದಲ್ಲಿ ನಾವು ಕಳೆದು ಹೋಗಿಬಿಡ್ತೀವಿ ಅನ್ಸುತ್ತೆ. ಆ ದೃಷ್ಟಿಯಿಂದ ನಾನು ನೋಡಿ, ಮೈಲಿಗಲ್ಲು ಬರಿತಾ ಹೋಗ್ತಿದ್ದಾಗ ಒಂದು ಘಟನೆ ಹೇಳ್ತೀನಿ. ಒಂದು ಅಕ್ಷರಕ್ಕೆ 25 ಪೈಸೆ ಕೊಡ್ತಿದ್ರು, ಆಯಿತಾ? ಆಗಿಲ್ಲ, ಡಿಜಿಟಲ್ ಪ್ರಿಂಟಿಂಗ್ ಬಂದಿರಲಿಲ್ಲ, ಮ್ಯಾನ್ಯಲ್. ನಾನು ಒಂದು PWD ಆಫೀಸ್ನಿಂದ ಕಾಂಟ್ರಾಕ್ಟ್ ತಗೋತಿದ್ದೆ. ಒಂದು ಹೈವೇ ಕೊಡ್ತಿದ್ರು, ಹಳೇ ಸೈಕಲ್ ಇತ್ತು ತಂದೆಯವ್ರದ್ದು. ಆ ಸೈಕಲ್ನಲ್ಲಿ ಬಣ್ಣದ ಡಬ್ಬಿಗಳನ್ನು ಒಂದು ಬ್ಯಾಗ್ ಹಾಕ್ಕೊಂಡು ಬಣ್ಣ ಬ್ರಷ್ ಇಟ್ಕೊಂಡು ಐ ಯೂಸ್ ಟು ಸೈಕಲ್ ಆನ್ ದಿ ಹೈವೇ. ಹೈವೇ ಅಂದರೆ ಆಗಿ ಈ ಥರ ಚತುಷ್ಪಥಗಳಿರಲಿಲ್ಲ, ಸ್ವಲ್ಪ ದೊಡ್ಡ ರಸ್ತೆ ಅಷ್ಟೆ. ಅದರಲ್ಲಿ ಹೋಗ್ತಾ ನಿಮಗೆ 15-16 ಹಾಂ, ಹಂಗೆ ಹೋಗ್ಬೇಕಾದ್ರೆ ಪ್ರತಿ ಮೈಲಿಗಲ್ಲು ನಿಂತು ಈ ಕಡೆ ಇರೋ ಊರು ಚಿಕ್ಕದಾಗ್ತಾ ಇರುತ್ತೆ, ದೊಡ್ಡದಾಗ್ತಿರುತ್ತೆ. ಆ ಕಡೆ ಬರೆಯುವಂಥ ಊರಿನ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ.
ಯಾಕಂದ್ರೆ ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಬೆಂಗಳೂರು ನಿಧಾನಕ್ಕೆ ಅವಕಾಶ ದೂರ ಆಗುತ್ತೆ, ಮಂಗಳೂರು ಹತ್ರ ಆಗುತ್ತೆ. ಸೊ ಅಂಕಿಗಳು ಕೂಡ ಆ ಕಡೆ ಈ ಕಡೆ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೆಚ್ಚಾಗ್ತಾ ಹೋಗುತ್ತೆ. ನನಗೆ ಅದೊಂದು ದೊಡ್ಡ ಮೆಟಾಫರ್ ಅನಿಸ್ತಿತ್ತು. ಒಂದು ಊರನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ಇನ್ನೊಂದು ಊರು ಹತ್ರವಾಗ್ತದೆ. ಅದು ಹೇಗಿದೆ ಆ ಊರು ಗೊತ್ತಿಲ್ಲ. ಇನ್ನೊಂದು ಮೈಲಿ ಹೋದ್ರೆ ಇನ್ನೊಂದು ಹತ್ರ ಆಗ್ತದೆ, ಜನ ಬದಲಾಗ್ತಾರೆ. ಇದು 15-16 ವರ್ಷದ ಆ ಹುಡುಗನಿಗೆ ಅರ್ಥವಾಗ್ತಿತ್ತು. ಎಸ್ ಎಲ್ ಸಿ ಫೇಲ್ ಪಾಸ್ ಆಗಿದ್ದೆ. ಮುಂದೆ ಹೋಗ್ಲಿಕ್ಕೆ ಹೋಗಿ ನನ್ನ ತಂದೆ ಬೇಡ ಅಂದ್ರೂ ಸೈನ್ಸ್ ಕೊಡಿಸ್ಬಿಟ್ರು. ನನಗೆ ವಿಜ್ಞಾನ ಆಗಲಿಲ್ಲ, ಗಣಿತ ಆಗಲಿಲ್ಲ, ಇಂಗ್ಲೀಷ್ ಮೀಡಿಯಂ ಆಗಲಿಲ್ಲ, ಡುಮ್ಕಿ ಹೊಡೆದೆ, ಫೇಲ್ ಆಗಿ ಬಂದೆ. ಅವಮಾನ, ಗೇಲಿ, ಅಪಮಾನ ಎಲ್ಲ ಇತ್ತು. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ನಿಂತ್ಕೊಂಡ್ರೆ ಜನ ಗುರುತಿಸ್ತಾರೆ, ಗೌರವಿಸ್ತಾರೆ, ಯಾರು ಹಂಗೆ ಇರಬಾರ್ದು ಅಂತ ಅವತ್ತು ಮನೆ ಬಿಟ್ಟೆ. ಅವನು ಈ ಥರದ ತುಂಬ ಆ್ಯಡ್ ಜಾಬ್ಸ್ ಮಾಡಿದ್ವಿ ನಾನು, ತುಂಬ ಆ್ಯಡ್ ಜಾಬ್ಸ್ಗಳು. ಆಮೇಲೆ ಹಂಗೆ ಬರೀತಾ ಹೋಗ್ಬೇಕಾದ್ರೆ ಯಾವುದೋ ಮರ ಅಲ್ಲಿ ಮಲ್ಕೊಂಡ್ಬಿಡೋದು, ನೆಚ್ಚಲಾಗೋರಿಗೆ ಮತ್ತೆ ಅದು ಮುಂದೆ ಹೋಗೋದು. ಆ ಒಂದು ಅಕ್ಷರಕ್ಕೆ ನಾಲ್ಕಾಣಿ 25 ಪೈಸ ಒಂದು ಅಕ್ಷರಕ್ಕೆ. ನಾನು ಈ PWD ಇಂಜಿನಿಯರ್ಗಳ ಹತ್ರ ಕೇಳ್ತಾ ಇದ್ದೆ, ದಯವಿಟ್ಟು ನನಗೆ ಉದ್ದವಾದ ಹೆಸರು ಬರೋ ಊರು ಕೊಡಿ ಅಂತ. ಅವ್ರು ಜಾಸ್ತಿ ಸಿಕ್ಕಿದ್ರೆ ಜಾಸ್ತಿ ದುಡ್ಡು ಬರೋದು. ಹಾಗಾಗಿ ನೀವು ಮಂಡ್ಯ ಬರೆದ್ರೆ ಸಿಕ್ತಿದ್ದೆ ನಮಗೆ 50 ಪೈಸ, ಚನ್ನರಾಯಪಟ್ಟಣ ಬಂದರೆ 2-3 ರೂಪಾಯಿ ಸಿಕ್ಕೋದು. ಈ ಥರದ ಈಗ ನನಗೆ ಅನಿಸುತ್ತೆ ಆ 25 ಪೈಸ ಹೆಚ್ಚು ಮಾಡ್ಕೊಳಕ್ಕೆ ಎಷ್ಟು ತೋಕಿಸ್ತಿದ್ದೆ ನಾನು, ಅಂತ ಊರು ಬರಬಾರ್ದೆ ಅಂತ ಹೇಳಿ ಸಡನ್ ಆಗಿ ಬಂದ್ಬಿಡೋದು. ಇದ್ದಕ್ಕಿದ್ದಾಗಿ ಪಿರಿಯಾಪಟ್ಟಣ, ಸಕಲೇಶಪುರ ಹಿಂಗೇನೋ ಒಂದು, ಅದೊಂದು ಈ ಅವಾಗ ಶ್ರಮ ಬಿಸಿಲು ಒಂದು ಕಡೆ ಎಲ್ಲೋ ತಲೆ ತಿರುಗಿ ಬಿದ್ದುಬಿಟ್ಟಿದೆ. ಅದು ಯಾರೋ ರಸ್ತೆ ಹೋಗ್ತಿದ್ದೆ, ಹೆಣ್ಮಗಳು ಸಂತೆಯಿಂದ ಹೋಗ್ತಿದ್ರು, ಪರಂಗಿಯನ್ನೆಲ್ಲ ತಗೊಂಡು ಹೋಗ್ತಿದ್ದರು, ಕಟ್ ಮಾಡಿ ನನಗೆ ತಿನ್ನಿಸಿ ಎಬ್ಸಿದ್ರು. ಸೊ ಅದು ನನ್ನನ್ನು ಬದುಕಿನ ಅನ್ವೇಷಣೆಗೆ, ಹುಡುಕಾಟಕ್ಕೆ, ತಿರುಗಾಟಕ್ಕೆ ಬಹಳ ಪ್ರೇರಕವಾಗಿತ್ತು. ಇನ್ನೊಂದು ತುದಿಯಲ್ಲಿ ಏನೋ ಇದೆ ಅನ್ನೋದು, ಅದನ್ನು ಸ್ಪಿರಿಚುವಲ್ ಆಗಿ ಮೋಕ್ಷ ಅಂತಾರೆ, ಪರ ಇಹಾಪರ ಅಂತಾರೆ, ಯಾವ ಅರ್ಥಕ್ಕಾರು ತಗೊಳ್ಳಿ, ಇನ್ನೊಂದು ಏನೋ ಇದೆ ಅಲ್ಲಿಗೆ ಹೋಗಬೇಕು ಅನ್ನೋದಿರುತ್ತಲ್ಲ, ಅದು ನನಗೆ ಬಾಲ್ಯದಿಂದ ನನಗೆ ಗಂಟು ಬಿತ್ತು. ನಾನು ಸ್ಕೂಲಲ್ಲಿ ಮೇಸ್ಟ್ರುಗಳು ಎಲ್ಲ ಹೇಳ್ಕೊಟ್ಟಿದ್ರು, ಇನ್ಸ್ಪೆಕ್ಟ್ರ್ ಬರ್ತಾರೆ ಎಲ್ಲರೂ ಹೇಳಬೇಕು, ಡಾಕ್ಟರ್ ಆಗ್ತೀಯಾ ಇಂಜಿನಿಯರ್ ಆಗ್ತೀಯಾ, ಡಾಕ್ಟರ್ ಆಗ್ತೀಯಾ ಇಂಜಿನಿಯರ್ ಆಗ್ತೀನಿ ಅಂತ. ನಾನು ಮುಗ್ಧವಾಗಿ ಲಾರಿ ಡ್ರೈವರ್ ಆಗಬೇಕು ಸರ್ ಅಂತ ಹೇಳಿದ್ದೆ. ಹೊಡೆದಿದ್ರು ನನಗೆ ಆಮೇಲೆ, ಏನೇ ಹಿಂಗೆ ಹೇಳ್ತೀಯಾ ನೀವು, ಬುದ್ಧಿ ಇದೆಯಾ ನಿಮಗೆ ಅಂತ. ನನ್ನ ನಿಜವಾಗ್ಲೂ ತುಂಟತನ ಆಗಿರಲಿಲ್ಲ ಅದು, ಮಿಸ್ಚೀವಿಯಸ್ ಅಲ್ಲ. ನನ್ನ ಹೈವೇ ಪಕ್ಕದ ಹಳ್ಳಿ, ಅಲ್ಲಿ ಲಾರಿಗಳು ಹೋಗ್ತಿತ್ತು, ಆ ಲಾರಿಗಳ ಮೇಲೆಲ್ಲ ಆಲ್ ಇಂಡಿಯಾ ಪರ್ಮಿಟ್ ಅಂತ ಬರ್ತಿತ್ತು. ನಾನು ಈ ಡ್ರೈವರ್ ಆಗಲಿ ಸೇರ್ಕೊಂಡ್ಬಿಟ್ರೆ ನಾನು ಇಡೀ ಇಂಡಿಯಾ ನೋಡ್ಬೋದಲ್ಲ ಫ್ರೀಯಾಗಿ, ಇಷ್ಟೇ ನನ್ನ ಸರಳವಾದ ಲೆಕ್ಕಾಚಾರ ಇದೆ. ಸೊ ಅಲ್ಲಿಂದ ಅಲೆಕ್ಸ್ ಅವ್ರಿಗೆ ಬಂದಿದ್ದೀನಿ. ಸೊ ಬದುಕಿನ ಶೋಧನೆ, ಗ್ಯಾದರಿಂಗ್ ಎಕ್ಸ್ಪೀರಿಯನ್ಸಸ್ ಇವೆಲ್ಲವೇ, ಇವೆಲ್ಲ ಕೂಡ ಇಸ್ ದಟ್ ಒನ್ ಕಾನ್ಸ್ಟೆಂಟ್ ಥಿಂಗ್ ವಿತ್ ದಟ್ ಬಾಯ್. ನಿಮ್ಮ ಅನುಭವ ನಿಮ್ಮ ಸಂಪತ್ತು ಯಾವತ್ತೂ ಫಲ ಕೊಡುತ್ತೆ, ಕ್ರಿಯೇಟಿವ್ ಮೈಂಡಿಗೆ ಫಲ ಕೊಡುತ್ತೆ. ನೋಡಿ, ನಾನು ಆ ಮರದ ಕೆಳಗೆ ಬಿಸಿಲು ಝಳಕ್ಕೆ ಕುಸಿದು ಬಿದ್ದು ಒಂದು ಹಳ್ಳಿ ಹೆಣ್ಮಗಳು ಬಂದು ನನಗೆ ಒಂದು ಹಣ್ಣೇನೋ ಕೊಟ್ಟಿದ್ದು ನನ್ನ ಬನ್ನೇರಿ ಕಥೆಯಲ್ಲಿ ಒಂದು ಪಾತ್ರಕ್ಕೆ ಇನ್ನೊಂದು ಪಾತ್ರ ಭೇಟಿಯಾಗುವಂಥ ಒಂದು ಸನ್ನಿವೇಶವಾಗಿ ರೂಪುಗೊಂಡಿದೆ. ಸಂಕ್ರಾಂತಿ ಅಂತ ಫಿಲ್ಮ್ ಆಯಿತು, ಅದರಲ್ಲಿ ಸುಂದರರಾಜು ಪಾತ್ರ ಒಬ್ಬ ಆಳು ರಂಗ ಅಂತ, ರಂಗಣ್ಣ ಅಂತ ಬಿದ್ದೋಗ್ಬಿಡ್ತಾರೆ. ಆಗ ಸರಿತಾ ಪಾತ್ರ ಬನ್ನೇರಮ್ಮ ಸಂತೆಗೆ ಹೋಗ್ತಿರ್ತಾಳೆ, ಅವನು ಎಬ್ಸಿ ಮನೆಗೆ ಕರ್ಕೊಂಡು ಹೋಗಿ ಅವನಿಗೆ ಕೆಲಸ ಕೊಡ್ತಾಳೆ, ಅವನ ಮನೆಗೆ ಸೇರ್ಕೊತಾನೆ. ನನಗೆ ಈಗ ಹಂಗೆ ಇಂಟರ್ಲಿಂಕ್ ಮಾಡಿಕೊಂಡ್ರೆ ಆ ಅನುಭವದ ಮೂಲ ಯಾವುದು ಅಂದರೆ, ಒಂದು ನೇರವಾಗಿ ಆಗಿರ್ಬೋದು ಅನುಭವ, ಇನ್ನೊಂದು ಕೇಳಿದ್ದಾಗಿರ್ಬೋದು, ಕೇಳಿದ್ದು ಪರಿಣಾಮಕಾರಿಯಾಗಿ ಆಗ್ಬೋದು. ನೀವೇನೋ ಹೇಳ್ತೀರಿ, ನಾನು ಕೇಳಿಸ್ಕೊತೀನಿ, ಅದು ನನ್ನಲ್ಲಿ ತುಂಬ ಗಾಢವಾಗಿ ತಟ್ಟಿ ನನ್ನ ಅನುಭವದಲ್ಲಿ ನನ್ನ ರೀತಿಯಲ್ಲಿ ಅದು ನನಗೆ ಸೇರ್ಕೋಬಹುದು. ಎಲ್ಲವೂ ನಮಗೆ ಸ್ವಂತ ಅನುಭವವೇ ಆಗಬೇಕು ಅಂತಿಲ್ಲ. ಸೊ ಹೆಚ್ಚು ಅನುಭವಗಳು ದಕ್ಕಿಸ್ಕೊಳ್ಳೋದು ಮತ್ತು ಆ ಅನುಭವಗಳನ್ನು ಸೂಕ್ಷ್ಮವಾಗಿ ನೋಡೋದು ಬಹಳ ಮುಖ್ಯ ಕಲಾಕಾರರಿಗೆ, ಸೃಷ್ಟಿಕಾರರಿಗೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್, ಈ ಕಥೆಯ ಮೂಲವೇನು? ಆ್ಯಂಡ್ ಇದನ್ನು ನೀವು ಮಾಡಲೇಬೇಕು ಅಂತ ನಿಮಗೆ ಅನಿಸಿದ ಕಾರಣವೇನು? ನನಗೆ ತಕ್ಷಣಕ್ಕೆ ಒಂದು ಏನೋ ಆಫರ್ ಬಂದ ತಕ್ಷಣ ಒಂದು ಪ್ರಾಜೆಕ್ಟ್ ತಗೊಳ್ಳೋಣ. ಕರೆಕ್ಟ್. ಅದಕ್ಕೆ ನಂದು 15 ಸಿನಿಮಾ, 35 ವರ್ಷ, ಭಾಳ ನಿಧಾನ ಅಂತ ನನ್ನ ಆಕ್ಷೇಪ ಇದೆ. ಅದಕ್ಕೆ ನಾನೇನು ನಿಧಾನ ಮಾಡೋದು ನನ್ನ ದೊಡ್ಡಸ್ತಿಗೆ ಅದು ನನ್ನ ಸ್ಟೈಲ್ ಅಂತ ಅಂದ್ಕೊಂಡಿಲ್ಲ. ನಿಜಕ್ಕೂ ಒಂದು ಸಿನಿಮಾಕ್ಕೆ ಅಷ್ಟು ಸಮಯ ಬೇಕೇ ಬೇಕು.
ಇಂಗ್ಲೆಂಡ್ ಏನಾಯ್ತು ಅಂದ್ರೆ ಇಷ್ಟಕಾಮಿಯ ಸ್ಕ್ರೀನಿಂಗ್ ಹೋಗಿದ್ದಾಗ ಆಗ ಒಂದು ಗೆಳೆಯರ ಗುಂಪು ಒಂದು ಬೀಜ ಮನಸ್ಸಿಗೆ ಹಾಕಿದ್ರು, ಯಾಕೆ ನಮ್ಮ ದೇಶದ ಬಗ್ಗೆ ಏನು ಮಾಡಿಲ್ಲ, ಹಂಗೆಲ್ಲ ಮಾಡೋಕ್ಕಾಗಲ್ಲ ನನಗೆ ಅನ್ನಿಸ್ಬೇಕು ಏನಾದರೂ, ಇಲ್ಲ ಮಾಡೋಣ ನಾವೆಲ್ಲ ಸೇರಿದ್ದು. ನಾನು ಇದೆಲ್ಲ ಇಂಪಲ್ಸಿವ್ ಆಗಿ ಏನೋ ಹೇಳ್ತಾರೆ ಸಿನಿಮಾದಿಂದ ಹೊರಗೆ ಬರುವಾಗ, ಉಚಿತ ಸಲಹೆಗಳು ಇವೆಲ್ಲ ಒಂದು ರಾಶಿ ಇರುತ್ತೆ, ಯಾರು ಹಂಗಿರ್ಬೇಕಾಯ್ತು ಸರ್ ಹಂಗೆ ಮಾಡಿಬಿಡಿ ಸರ್, ಅದು ತುಂಬ ಮೇಲುಸ್ತರದ ಮಾತುಗಳು ಅಂದ್ಕೊಂಡು ನಾನು ಸುಮ್ಮನಾದೆ. ಬಟ್ ನಾನು ಬಂದ ಮೇಲೆ ಭಾರತಕ್ಕೆ ಅಲ್ಲಿಂದ ಸೀರಿಯಸ್ ಆಗಿ ನನ್ನ ಬಗ್ಗೆ ಅದನ್ನು ಪರ್ಸ್ಯೂ ಮಾಡೋಕ್ಕೆ ಶುರು ಮಾಡಿದ್ರು, ನೀವು ಮಾಡ್ಬೋದು ಯೋಚನೆ ಮಾಡಿ. ನನಗೆ ಹಾಗೆ ಅನ್ನಿಸ್ತು, ಇಂಗ್ಲೆಂಡ್ ಅನ್ನೋದು ಭಾರತಕ್ಕೆ ಮತ್ತೊಂದು ಪರದೇಶ ಅಲ್ಲ, ಮತ್ತೊಂದು ಇನ್ನೊಂದು ಫಾರಿನ್ ಲ್ಯಾಂಡ್ ಅಲ್ಲ, ಅದು ಇನ್ನೇನೋ ಏನೇನೋ ಇದೆ ಅದಕ್ಕೆ ನಮಗೆ. ಅದ್ರ ಬಗ್ಗೆ ನಾನು ಚಿಂತನೆ ಮಾಡಿದಾಗ ಒಂದು ಮಾತು ಅನ್ನಿಸ್ತು, ಏನಂದ್ರೆ ಇತಿಹಾಸ ಪುರಾಣ ಇವುಗಳನ್ನ ಯಾವ ಪಾಯಿಂಟಿಂದ ಬೇಕಾದ್ರೂ ಹಿಂತಿರುಗಿ ನೋಡ್ಬೋದು. ಇವತ್ತಿಗೆ ನಿಮ್ಮ ದುರ್ಯೋಧನ ಹೇಗೆ ಕಾಣ್ತಾರೆ, ಇವತ್ತಿಗೆ ರಾವಣ ಹೇಗೆ ಕಾಣ್ತಾರೆ, ಇವತ್ತಿಗೆ ಸೀತೆ ಹೇಗೆ ಕಾಣ್ತಾರೆ, ಮೈಥಾಲಜಿಗಳು ಇದೆ ಹಾಗೆ ಇತಿಹಾಸ. ಭಾರತದಂಥ ದೇಶದಲ್ಲಿ ಇತಿಹಾಸ ಅನ್ನೋದ್ರಲ್ಲಿ ಪ್ರೇಕ್ಷೆಗಳು ಕಲ್ಪನೆಗಳು ಅರ್ಧ ಸತ್ಯಗಳು ಏನೇನೋ ಸೇರ್ಕೊಂಡಿದ್ದಾರೆ. ನಾವು ಚರಿತ್ರೆಯಲ್ಲಿ ಓದುವಂಥ ವಿಚಾರಗಳಲ್ಲಿ ಯಾರಿಂದಲೋ ಹೇಗೋ ಬರೆಯಲ್ಪಟ್ಟ ವಿಚಾರಗಳನ್ನೇ ನಾವು ಚರಿತ್ರೆಯಿಂದ ತಗೊಂಡಿರ್ತೀವಿ. ಅದರಲ್ಲೂ ಕೂಡ ಸತ್ಯಾಂಶ ಅನ್ನೋದು ಎಷ್ಟು ಸರಿ ತಪ್ಪು ಗೊತ್ತಿಲ್ಲ ನಮಗೆ. ಇಂಗ್ಲೆಂಡ್ನಲ್ಲಿ ಒಂದು ಮಗು ನಾನು ಕೇಳಿದಾಗ ಅದರ ಟೆಕ್ಸ್ಟ್ ಬುಕ್ಕಲ್ಲಿ ಬ್ರಿಟಿಷ್ ಎಂಪೈರು ಇಡೀ ಜಗತ್ತನ್ನು ಆಳ್ತು, ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಟ್ಟರು, ಆ್ಯಂಡ್ ವಿ ಡಿಸರ್ವ್ ಇಟ್ ಅನ್ನೋದ್ರ, ನಾವು ಇರೋದೇ ಪ್ರಪಂಚಕ್ಕೆ ಆಳ್ಲಿಕ್ಕೆ ಮತ್ತು ನಮ್ಮ ತಿಳುವಳಿಕೆಯಿಂದ ಪ್ರಪಂಚವನ್ನು ಬೆಳಗಿದ್ದೇವೆ. ಅವರೆಲ್ಲ ಅನಾಗರಿಕರಿದ್ದರು, ಅವರಿಗೆ ನಾಗರಿಕ ಪ್ರಪಂಚವೇ ಗೊತ್ತಿರಲಿಲ್ಲ, ಯಂತ್ರ ಸಂಸ್ಕೃತಿ ಗೊತ್ತಿರಲಿಲ್ಲ, ಆದಿವಾಸಿಗಳ ಥರ ಇದ್ದರು, ಟ್ರೈಬಲ್ ಥರ ಇದ್ದರು, ಗೆಡೆಗೆಣಸು ತಿನ್ಕೊಂಡಿದ್ರು, ಬೀದಿಲಿ ಹಾವಾಡಿಸ್ಕೊಂಡಿದ್ರು, ರಸ್ತೆಗಳಲ್ಲೆಲ್ಲ ಆನೆಗಳು ಓಡಾಡ್ತವೆ ಈ ದೇಶದಲ್ಲಿ, ಇದು ಹಾವಾಡಿಗರ ದೇಶ, ಮಾಂತ್ರಿಕರ ದೇಶ, ಸಾಧು ಸಂತರು ಅಂದ್ಕೊಂಡು ಕೂತಿರ್ತಾರೆ ಜನ, ತುಂಬ ಆರ್ಥೊಡಾಕ್ಸ್ ಆದಂಥ ಮೂಢನಂಬಿಕೆಗಳ ನಾಡು ಇದು, ಈ ಥರದ ಒಂದು ಕಲ್ಪನೆ ಇತ್ತಲ್ಲ. ಇದನ್ನು ಇಂಥದ್ದು ನಮ್ಮಲ್ಲಿತ್ತು, ಆಫ್ರಿಕಾ ಬಗ್ಗೆ ಇದೇ ಥರದ ಅವಹೇಳನಕಾರಿಯಾದ ಅನ್ಬೋದಾದಂಥ ಮಾತುಗಳಿತ್ತು. ನಾವು ಇದೆಲ್ಲವೂ ಸರಿಪಡಿಸಿದ್ವಿ, ನಾವು ಇದಕ್ಕೆಲ್ಲ ಕರೆಕ್ಟ್ ರೇಖೆ ಹಾಕಿದ್ವಿ, ನಕ್ಷೆ ಬರೆದ್ವಿ, ಕಾನೂನು ಕೊಟ್ಟಿವಿ, ವಿಜ್ಞಾನ ಕೊಟ್ಟಿವಿ, ಭಾಷೆ ಕೊಟ್ಟಿವಿ, ಸರ್ವೆ ಮಾಡಿದ್ವಿ ದೇಶವನ್ನು, ರೈಲ್ವೆ ರೋಡ್ ಹಾಕಿದ್ವಿ, ಇದು ಮಾಡಿದ್ವಿ, ಇದೆಲ್ಲ ಇದನ್ನು ಅವ್ರು ಇವತ್ತಿಗೂ ಅವರ ಮಕ್ಕಳು ಕಲಿಯೋದೇನಂದರೆ ಈ ಥರದ್ದೇ, ಇದು ಅರ್ಧ ಸತ್ಯ. ಆ್ಯಕ್ಚುಲಿ ಇದಕ್ಕೆ ಇನ್ನೊಂದು ವಾದವೂ ಇದೆ, ಭಾರತದಲ್ಲಿ ಎಲ್ಲವೂ ಇತ್ತು, ಅವ್ರು ಬರೋಕ್ಕೆ ಮುಂಚೆ ಇದ್ದ ತಲಾದಾಯ ಎಷ್ಟು ಜೋರಾಗಿತ್ತು, ಅವ್ರು ಹೋದ ಮೇಲೆ ಇಲ್ಲಿ ದಾರಿದ್ರ್ಯ ಹೆಂಗೆ ಆವರಿಸ್ಕೊತು, ಬಡತನ ಹೇಗಾಯಿತು, ಇಲ್ಲಿಯ ನೇಟಿವ್ ಆರ್ಟ್ ವಿಸ್ಡಮನ್ನು ಅವ್ರು ಹೇಗೆ ಹತ್ತಿಕ್ಕಿದ್ರು, ಇಲ್ಲಿಂದ ನಮ್ಮ ರೈತ ಬೆಳೆದಂಥ ಹತ್ತಿಯನ್ನು ಮ್ಯಾಂಚೆಸ್ಟರ್ಗೆ ಅವರ ಹಡಗುಗಳಲ್ಲಿ ತುಂಬಿಕೊಂಡು ಹೋದರು, ಹಡಗಿಗೆ ಹೊಲದಿಂದ ತುಂಬಿಕೊಂಡು ಹೋಗಲಿಕ್ಕೆ ಇವ್ರಿಗೆ ರೈಲ್ ಬೇಕಾಗಿತ್ತು, ಅದಕ್ಕೆ ರೈಲ್ ಹಾಕಿದರು, ನಿಮಗೆ ಈಸ್ಟ್ ಇಂಡಿಯಾ ಕಂಪನಿ ನಡೆಸೋದಕ್ಕೆ ಗುಮಾಸ್ತ್ರಿ ಬೇಕಾಗಿತ್ತು, ಅದಕ್ಕೆ ನೀವು ABCD ಕಲಿಸ್ಕೊಟ್ರಿ. ನಾವು ಆಮೇಲೆ ಮುಂದಕ್ಕೆ ಹೋಗಿ ಶೇಕ್ಸ್ಪಿಯರ್ ಓದ್ಕೊಂಡಪ್ಪ, ನಮ್ಗೆ ಇಂಗ್ಲೀಷಲ್ಲಿ ತಿಳುವಳಿಕೆ ಬಂತು ಆಮೇಲೆ, ಬಟ್ ನೀವು ಕೊಟ್ಟಿರೋ ಉದ್ದೇಶ ಅದಲ್ಲ. ಈ ಥರದ ಪರವಿರೋಧದ ತುಂಬ ಚರ್ಚೆಗಳು ನಾನು ಓದಿದ್ದೆ ಶಶಿ ತರೂರ ಪುಸ್ತಕದಲ್ಲಿ, ಅದೆಲ್ಲ ಬೇಕಾದಷ್ಟು ಕಡೆ ಆ ಥರದ ಚರ್ಚೆಗಳಾಗ. ಆಮೇಲೆ ನನ್ನ ಮಗಳು ಅಲ್ಲಿ ಓದುವಾಗ ನಾಟಿಂಗ್ಹ್ಯಾಮ್ನಲ್ಲಿ ಒನ್ ಫೈನ್ ಡೇ ಶಿ ಕಾಲ್ಡ್ ಮೀ ಫ್ರಮ್ ಇಂಗ್ಲೆಂಡ್, ಅಪ್ಪ ಒಂದು ಹೊಸ ಕಥೆ ಬರೀತಾ ಇದ್ವಿ, ಅರೆ ಯಾವಾಗ ನೀನು ಪದ್ಯದಿಂದ ಗದ್ದಿಗೆ ಹೋಗ್ಬಿಟ್ಟೆ, ನಿಂದು ಅವಳು ಕ್ರೈಸ್ಟ್ ಕಾಲೇಜಲ್ಲಿ ಹೋದಾಗ ಅವಳದೊಂದು ಬಿನೀತ್ ದ ಸ್ಟಾರ್ಸ್ ಅಂತ ಒಂದು ಸಂಕಲ್ಲ ಪೊಯೆಟ್ರಿ, ತುಂಬ ಒಳ್ಳೆ ವೆಲ್ ರಿಸೀವ್ಡ್ ಬ್ಯೂಟಿಫುಲ್ ಕ್ಯೂಟ್ ಪೊಯೆಟ್ರಿ, ಸಿಕ್ಕಾಪಟ್ಟೆ ಹ್ಯಾಂಗ್ ಓವರ್ಸ್ ಅಂತ ಸಿಂಪಲ್ ಗರ್ಲ್ ಆಫ್ 18 ಬರೆದಂತಹ ಒಂದು ಕವನ ಸಂಕಲ್ಲ. ಇದಕ್ಕೆ ನನಗೆ ನೀನು ಬದ್ಯಕ್ಕೆ ಹೋಗ್ಬಿಟ್ಟಿದ್ದೀರ ಅಂತ, ಇಲ್ಲ ಇದಕ್ಕೆ ಗದ್ಯನೇ ಬೇಕು ಅನ್ನಿಸ್ತು ಪ್ರೋಸು, ಒಂದು ಶಾರ್ಟ್ ಸ್ಟೋರಿ ಬರ್ದಿದ್ದೀನಿ, ಆ ಬ್ಲಾಗ್ ಚೆನ್ನಾಗಿ ಬರಿತಾ ಇದ್ದು ಅಂತ ಹೇಳಿದ್ರು. ಅದ್ರ ಒಂದು ಕಳಿಸ್ಕೊಡೋದು ಇಮೇಲ್ ಮಾಡಿದ್ರು. ನನ್ನ ಯೋಚನೆಗೆ ಪೂರಕವಾಗಿತ್ತು ಅದರಲ್ಲಿ ಇದ್ದಂಥ ಥ್ರೆಡ್, ನಾನು ದೇನೆ ಟೋಲ್ಡ್ ವೈ ಕಾಂಟ್ ಯು ಎಕ್ಸ್ಪ್ಯಾಂಡ್ ಇಟ್ ಅಂತ. ಅಷ್ಟೊತ್ತು ಇಂಗ್ಲೆಂಡ್ ಮುಗಿಸ್ಕೊಂಡು ಕೊಲಂಬಿಯಾಗೆ ಸೇರಿಕೊಂಡು ಅಮೇರಿಕಾದಲ್ಲಿ ಕ್ರಿಟಿಕಲ್ ಥಿಯರಿ ಕ್ರಿಯೇಟಿವ್ ಸ್ಟಡೀಸ್ ಸಾರಿ ಕ್ರಿಯೇಟಿವ್ ರೈಟಿಂಗ್ ಅನ್ನೋ ಟಾಪಿಕ್ ಮೇಲೆ MS ಮಾಡ್ತಿದ್ದೆ. ಅದು ಎಂಥ ಅದ್ಭುತವಾದಂಥ ಯೂನಿವರ್ಸಿಟಿ ಕೊಲಂಬಿಯಾ ಅಂದರೆ, ಒಂಥರ ಚಿನ್ನುವಾಚಿ ಅಂತವರೆಲ್ಲ ಪಾಠ ಮಾಡೋಂಥ ದೊಡ್ಡ
ವೈಬ್ರೆಂಟ್ ಯೂನಿವರ್ಸಿಟಿ. ಅಲ್ಲಿ ಅದನ್ನ ಒಂದು ಕಾದಂಬರಿ ಹಾಗೆ ಬರೋದು. ಆಮೇಲೆ ಅನ್ನಿಸ್ತು ನನ್ನ ಮಗಳಿಗೆ ಸಿನಿಮಾ ಮಾಡ್ತೇನೆ ಅಂತ. ಅವಳು ನಕ್ಕಿದ್ಲು, ಇದೆಲ್ಲ ಸಿನಿಮಾ ಮಾಡೋಕ್ಕಾಗತ್ತಾ ಅಂತ ನೋಡೋಣ, ಮಾಡೋಣ ಬಾ ಕೂತ್ಕೊಂಡು ಹೇಳಿ ಕೂತ್ಕೊಂಡು ಒಂದು ಫಸ್ಟ್ ಡ್ರಾಫ್ಟ್ ಮಾಡಿ ಕಾದಂಬರಿಯಿಂದ ತೆಗೆದು ಆಮೇಲೆ ನೀನು ಪಡೆದು ನಿಂದು ನೀನು ಓದ್ಕೊ. ನಾನು ನಮ್ಮ ಟೆಂತ್ ಸಿನಿಮಾ ವಿದ್ಯಾರ್ಥಿಗಳಿಗೆ ಸೇರ್ಕೊಂಡು ಅದನ್ನು ಸ್ಕ್ರಿಪ್ಟ್ ಫಾರ್ಮ್. ಇಷ್ಟೊತ್ತಿಗೆ ನಮ್ಮ ಇಂಗ್ಲೆಂಡ್ ಟೀಮು ನನ್ನ ಮೇಲೆ ಒಂದು ಒತ್ತಡ ಹಾಕ್ತಾನೆ ಇದ್ರು ಪಾಪ, ಯಾಕೆಂದ್ರೆ ದೇ ಆರ್ ಸೀರಿಯಸ್ ಅಬೌಟ್ ಟು ಪ್ರೊಡ್ಯೂಸ್ ಎ ಮೂವಿ. ಅವ್ರಿಗೆ ಒಂದು ಒಂದು ಹಂತದಲ್ಲಿ ನಾವು ಇರೋ ದೇಶದಲ್ಲಿ ಒಂದು ಫಿಲ್ಮ್ ಮಾಡಬೇಕು, ನಿರ್ದೇಶಕರಿಗೆ ಸ್ವಾತಂತ್ರ್ಯ ಕೊಡಬೇಕು. ನಾನೇ ಅವ್ರನ್ನ ಯಾವತ್ತು ಪಾಪ ಏನು ಇದನ್ನು ಮಾಡಿ ಇದನ್ನು ಮಾಡಿ, ಯಾರು ಒಬ್ಬರು ಎಲ್ಲೋ ಡಾಕ್ಟ್ರು 30-35 ವರ್ಷ ಇಂಗ್ಲೆಂಡಲ್ಲಿ ಇದ್ದಾರೆ. ಇಲ್ಲಿ ನಮಗೆ ಇಷ್ಟ ಕಾಮ್ಯ ಮಾಡಿದಂಥ ನನ್ನ ಸ್ನೇಹಿತರು ಶಂಕರೇಗೌಡರು ಇಲ್ಲಿದ್ದರು. ಸೊ ಎರಡೂ ಟೀಮನ್ನು ಸೇರಿಸಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಮೂಲ ಇದು ಶುರುವಾಯಿತು. ಸೊ ಇಂಗ್ಲೆಂಡ್ ಬಗ್ಗೆ ನನಗೆ ಲವ್ ಆ್ಯಂಡ್ ಹೇಟ್ ಇದೆಯಲ್ಲ, ಒಂದು ಭಾರತ ಮತ್ತು ಅದರ ಮಧ್ಯೆ, ಅದು ನನಗೆ ತುಂಬ ಕಾಡಿದಂಥ ವಿಚಾರ. ಇಂಗ್ಲೀಷ್ ಹೇಗಿದೆ ಅಂದರೆ ವಾದ, ನೀವು ಇಂಗ್ಲೀಷ್ನವ್ರನ್ನ ಬೈತಾ ಬೈಯೋಕ್ಕೆ ಶುರು ಮಾಡಿದರೆ ಗೊತ್ತಿಲ್ಲದೆ ಹೋಗುತ್ತೆ ಹೋಗ್ತೀರಿ, ಹೊಗಳೋಕೆ ಶುರು ಮಾಡಿದರೆ ಗೊತ್ತಿಲ್ಲದೆ ಬೈತಿರ್ತೀರಿ. ಅರೇ ನಮ್ಮ ಕೊಹಿನೂರ್ ಡೈಮಂಡ್ ತಂದು ಇಟ್ಕೊಂಡಿದ್ದಾರೆ ಕದ್ದು ಅಂತ ನೀವು ಬೈವಾಗಲೇ, ಅಯ್ಯೋ ಕದ್ಕೊಂಬಂದು ಇಟ್ಟಿರಿಂದ ಸೇಫ್ ಆಗಾದ್ರೂ ಇದೆ ಅಂದ್ರೆ ಇಂಡಿಯಾದಲ್ಲಿ ನಿಮ್ಗೆ ಇರ್ತಿರ್ಲಿಲ್ಲ ಅಂತ ಒಂದು ಒಳದನಿ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಅದು. ಹಾಗಾಗಿ ಅದೊಂದು ವಿಚಿತ್ರವಾದ ಸ್ಥಿತಿ ಅದು, ಅದು ಅಬ್ಸೆಷನ್. ಆಮೇಲೆ ಇನ್ನೊಂದು ಕಡೆ ಒಂದು ಸನ್ನಿವೇಶ ಬರುತ್ತೆ, ನಮ್ಮಲ್ಲಿ ಲಂಡನ್ನಲ್ಲಿ ಹೋಗ್ಬೇಕಾದ್ರೆ ಅವನು ತೋರಿಸ್ಕೊಂಡು ಹೋಗ್ತಾನೆ, ನೋಡು ನಮ್ಮ ಈ ಲಂಡನ್ ಹೇಗಿದೆ ಪೂರ್ತಿ ಇಂಡಿಯನ್ಸೆ ನೋಡು, ಶರವಣ ಭವನ್ ಇದು ಎಲ್ಲ ಎಲ್ಲ ಇವರೇ ನಮ್ಮವರೇ, ಇಡೀ ಬೀದಿ ನಮ್ದೆ, ಈ ಏಡಿ ಬಡಾವಣೆ ನಮ್ದೆ ಅಂತ ಹೇಳಿ, ಬಹುಶಃ ಮುಂದೊಂದು ದಿನ ಲಂಡನ್ನವರು ಇವರಿಂದ ಬಿಡುಗಡೆ ಪಡೀಲಿಕ್ಕೆ ಒಬ್ಬ ಬ್ರಿಟಿಷ್ ಗಾಂಧಿ ಕಂಡ್ಕೋಬೇಕಾಗುತ್ತೆ ಅಂತ ಹೇಳ್ತಾನೆ ಅವನು. ಇಟ್ಸ್ ಅ ಫ್ಯಾಕ್ಟ್ ಕರೆಕ್ಟ್. ಸೊ ಕಾಲ ಎಷ್ಟು ಬದಲಾಗ್ತಾ ಹೋಗ್ತಿದೆ, ಇಮಿಗ್ರೇಷನ್ ಇಶ್ಯೂ ಇರ್ಬೋದು ಇವೆಲ್ಲ. ಸೊ ಈ ಥರದ ಅನೇಕ ಇನ್ಸೈಟ್ಸು ನನಗೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮಾಡಲಿಕ್ಕೆ ಪ್ರೇರಕ ಚಿಂತನೆಗಳಾಗಿರ್ಬೋದು ಅಂತ ಅನಿಸುತ್ತೆ. ಅವೆಲ್ಲ ಸಿನಿಮಾದಲ್ಲಿ ಇದ್ದಾವೆ. ಸೊ ನೋಡಬೇಕು ಜನ ಅದಕ್ಕೆ ಯಾವ ಮಾರ್ಕ್ಸ್ ಕೊಡ್ತಾರೆ. ಸರ್, ಉಂಡು ಹೋದ ಕೊಂಡು ಹೋದ ಚಂದ್ರಶೇಖರ್ ಅವ್ರಿಗೂ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಂದ್ರಶೇಖರ್ ಅವ್ರಿಗೂ, ನೀವೇ ಹೊರ ನಿಂತು ನೋಡುವಾಗ ತುಂಬ ದೊಡ್ಡ ಒಂದು ಬದಲಾವಣೆ ಇದೆಯಾ? ಇದ್ರೆ ಅದೇನದು ಫಿಲ್ಮ್ ಮೇಕಿಂಗ್ ಸೆನ್ಸ್ನಲ್ಲಿ? ಫಿಲ್ಮ್ ಮೇಕಿಂಗ್ ಸೆನ್ಸಲ್ಲಿ ಒಂದು ನಾವು ಶುರು ಮಾಡಿದಾಗ ಒಂದು 2C ಕ್ಯಾಮ್ರಾ ಅಂತ ಇತ್ತು, ಆಕ್ವಾ ಫಿಲ್ಮ್ ಅಥವಾ RO ಫಿಲ್ಮ್, ಆ ಥರದ ಅತ್ಯಂತ ಎಕಾನಮಿ ಆದಂಥ 400 ಅಡಿಯ ಕ್ಯಾಮ್ಗಳನ್ನು ಬಳಸಿ ನಾನು ಸ್ಟಾರ್ಟ್ ಮಾಡಿದ್ದೆ. ಒಂಥರ ಒಂದು ಸಾಂಗ್ ಹೋಗ್ಬೇಕಾದ್ರೆ ಅಯ್ಯೋ 3 ಕ್ಯಾನ್ ಒಳಗೆ ಮುಗಿಸ್ಬೇಕಪ್ಪ, ಇದು ಜಾಸ್ತಿ ಆಗಬಾರ್ದು ಅಂತ ಯೋಚನೆ ಮಾಡಿ ರಿಹರ್ಸಲ್ ಮಾಡಿ ರಿಹರ್ಸಲ್ ಮಾಡಿ ರಿಹರ್ಸಲ್ ಮಾಡಿ ಮಾಡ್ತಿದ್ದ ದಿನಗಳಿಂದ ನಾನು ಆ ಫಿಲ್ಮ್ ಪ್ರಿಂಟ್ಗಳು ದೊಡ್ಡ ರೀಲು ಅದನ್ನು ಒತ್ಕೊಂಡು ನಾನು ಅಮೆರಿಕಾಗೆ ಹೋಗಿದ್ದು ತೋರಿಸ್ತಿದ್ದು ಕೊಟ್ಟರೆ ಶಿಕ್ಕಸಲ್ಲ. ಅದೊಂದು ಸಹ ಪ್ರಯಾಣಕ್ಕನಾಗೆ 40 kg ತೂಕದ್ದು ಒಂದು ಟಿನ್ ನನ್ನ ಜೊತೆ ಇರ್ತಿದ್ದು, ಅದು ಕಸ್ಟಮ್ಸ್ ಕ್ಲಿಯರೆನ್ಸು, ಅದೇನು ತೆಗೆದು ತೋರಿಸಿ ಅನ್ನೋದು ಬಾಂಬ್ ಇರ್ಬೋದಾ ಅಂತ ತೆಗೆದು ತೋರಿಸ್ಬೇಕಾದ ಅನಿವಾರ್ಯತೆ. ನೆಗೆಟಿವ್ ಶೂಟಿಂಗ್ ತೊಗೊಂಡೋಗ್ಬೇಕಾದ್ರಂತೂ ನೆಗೆಟಿವ್ ಆ ಸ್ಕ್ಯಾನಲ್ಲಿ ಹೋಗೋಂಗಿಲ್ಲ, ಅವ್ರದೆಲ್ಲ ಗೊತ್ತಿಲ್ಲ ನೀವು ಸ್ಕ್ಯಾನ್ ಮಾಡಿ ಅಂತಾರೆ, ಆ ಸ್ಕ್ಯಾನಲ್ಲಿ ಹಾಕೋದು ಭಯ ನಮಗೆ, ಆ್ಯಂಡ್ ಫುಲ್ ನೆಗೆಟಿವ್ ಹಾಳಾಗ್ಬಿಡುತ್ತೆ ಅಂತ ಅದನ್ನು ತೆಗೆದು ಡಾರ್ಕ್ ರೂಮಿಗೆ ಕರ್ಕೊಂಡು ಹೋಗಿ ಅವ್ರನ್ನೆಲ್ಲ ಬಿಚ್ಚಿಸಿ ತೋರಿಸಿ ಮತ್ತು ಈ ಥರದ್ದೆಲ್ಲ ಆ ದಿನಗಳಲ್ಲಿ ಅನಲಾಗ್ ಪೀರಿಯಡಲ್ಲಿ ಕಷ್ಟಗಳು ಬಹಳ ಇತ್ತು, ಅದರೊಳಗಡೆ ಒಂದು ಸರಳತೆ ಇತ್ತು. ಸರಳತೆ ಹೇಗಿತ್ತು ಅಂದರೆ ಡಬಲ್ ಪಾಸಿಟಿವ್ ನೋಡಿ ನಾವು ಫಿಲ್ಮ್ ಚೇರ್ಜ್ ಮಾಡ್ತಿದ್ವಿ, ಫಿಲ್ಮ್ ಹಾಕ್ಕೊಂಡು ನೋಡಿಬಿಟ್ಟು. ಇಲ್ಲಿ ವಸತ್ ಲ್ಯಾಬ್ ಅಂತ ಇರ್ತಿತ್ತು, ಪ್ರಸಾದ್ ಲ್ಯಾಬ್ ಎಲ್ಲ. ಆಮೇಲೆ ಒಂದು ಸಂಗೀತ ಮಾಡಬೇಕು ಅಂದರೆ ಈ ಕಡೆ ಒಂದು 25 ವಾಯ್ಲಿನು, ಈ ಕಡೆ ಒಂದಷ್ಟು ಜನ ಸ್ಟ್ರಿಂಗ್ಸ್ನವರು, ಇಲ್ಲಿ ತಬ್ಲಾದವರು, ಪರ್ಕಷನ್ ಟೀಮ್ ಈ ಕಡೆ ಕೂತ್ಕೊಂಡು ಲೈವ್. ರೆಡ್ ಲೈಟ್ ಬಂದ ತಕ್ಷಣ ಇವ್ರು ಶುರು ಮಾಡ್ತಿದ್ರು, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಹಿಂಗೆ ಕಂಪೋಸ್ ಮಾಡೋರು, ಅವ್ರು ಶುರು ಆಗೋದು. ಅಲ್ಲಿ SP ಹಾಡ್ತಿದ್ರು, ಇಲ್ಲಿ SP ಪಿ ಸುಶೀಲ್ ಅಥವಾ SJ ಹಾಡ್ತಾ ಇದ್ರು. ನಾವು ಕಣ್ಣಾರೆ ನೋಡಿದ್ರು, ಇಳಿಯರಾಜ ಅವ್ರು ಕಂಪೋಸ್ ಮಾಡ್ತಿದ್ರು, ಇಲ್ಲಿ ವಿಜಯ ಭಾಸ್ಕರ್ ಮಾಡ್ತಿದ್ರು ಅಂತೆಲ್ಲ. ನನಗೆ ಇದೆಲ್ಲ ಹೇಳುವಾಗ ಗಾಬರಿ ಆಗುತ್ತೆ, ನನಗೆ ವಯಸ್ಸಾಗಿದೆ ಅಂತ. ಅಷ್ಟು ನಾನು ಹಂಗೆ ಮೊನ್ನೆ ಎಲ್ಲ ಇದ್ದಂಗೆ ಇದೆಲ್ಲ ನಮ್ಮ ಜೊತೆ ಇತ್ತಲ್ವ ಇವರೆಲ್ಲ.
ನನಗೆ ಇನ್ನೂ ನೆನಪಿರೋ ಹಾಗೆ ನಮ್ಮ ಇಳೆಯರಾಜ ಅವರು ಒಂದು ಹಾರ್ಮೋನಿಯಂ ಇಟ್ಕೊಂಡು ಕೂತ್ಕೊಂಡು ಟ್ಯೂನ್ ಕೊಡೋರು. ಕೊಟ್ಬಿಟ್ಟು ಪಕ್ಕದಲ್ಲಿ ಒಬ್ಬ ಸಾಫ್ಟ್ ತಬಲ ಇರ್ತಿದ್ದ, ಒಂದು ರಿದಮ್ ಒಂದು ಟ್ಯೂನ್ ಕೊಟ್ಬಿಟ್ಟು ಅಲ್ಲೊಂದು ಟೇಪ್ ರೆಕಾರ್ಡ್ ಇಟ್ಕೊಂಡಿರೋ ಒಬ್ಬ ಸಹಾಯಕ ಆನ್ ಮಾಡಿ ರೆಕಾರ್ಡ್ ಮಾಡೋದು. ಮತ್ತು ಕರೆಕ್ಷನ್ ಒಂದು 20-30 ಟ್ಯೂನ್ ಕೊಟ್ಟರೆ ನಿಮ್ಗೆ ಯಾವ್ದು ಬೇಕು ಅಂತ ಕೇಳೋದು, ಇಷ್ಟ ಆಗಿಲ್ವಾ ಮತ್ತೆ ಕೊಡ್ತೀನಿ. ವಿಜಯ ಭಾಸ್ಕರ್ ಹಾಗೆ ಮಾಡಿದ್ರು, ಜನಾರ್ದನ್ ಅವ್ರಿಗೆ ಕೊಟ್ಕೊಂಡು ಮಾಡ್ತಿದ್ರು, ಯಾವಾಗಲೂ ಅವರಲ್ಲೇ ತಿರ್ಲಿಲ್ಲ. ಆ ಸುಂದರವಾದ ದಿನಗಳು ನಾನು ನಾಸ್ಟಾಲ್ಜಿಕ್ಕಾಗಿ ಮಾತಾಡ್ತಿಲ್ಲ, ಮನುಷ್ಯನಿಗೆ ಒಂದಿರುತ್ತೆ ಕಳೆದು ಹೋಗಿದ್ದೆಲ್ಲ ಚೆನ್ನಾಗಿರುತ್ತೆ ಅಂತ ಆ ಥರ ಮಾತಾಡ್ತಿಲ್ಲ. ಆದರೆ ಅಲ್ಲಿದ್ದ ಮನುಷ್ಯ ಸಂಬಂಧಗಳು ಹೆಂಗಿತ್ತು ಅಂದರೆ, ನೀವು ಸೃಷ್ಟಿ ನೀವು ಮ್ಯೂಸಿಕ್ ಮಾಡುವಾಗ ನಾನು ನಿಮ್ಮನ್ನು ನೋಡ್ಬೋದಾಗಿತ್ತು, ಒಬ್ಬ ಹಾಡುವಾಗ ನಾನು ನೋಡ್ಬೋದಾಗಿತ್ತು, ಬದಲಾವಣೆ ಕೇಳ್ಬೋದಾಗಿತ್ತು. ಸರ್ ಅದೆಲ್ಲೋ ಅದು ಆ ಟ್ಯೂನು ನನ್ನ ಭಾವಕ್ಕೆ ವಿರುದ್ಧವಾಗಿದೆ ಅನ್ಸುತ್ತೆ, ಸರಿ ಇಲ್ಲ ಅನ್ಸುತ್ತೆ, ರಾಂಗ್ ನೋಟ್ ಅಂತ ಹೇಳ್ಬೋದಾಗಿತ್ತು. ನಮಗೆ ಅವ್ರು ಕೇಳ್ತಿದ್ರು, ಇಟ್ಸ್ ಇಟ್ ಓಕೆ, ಬೇರೆ ಟ್ಯೂನ್ ಬೇಕಾ ಅಂತ. ಈವನ್ 49 ಟ್ಯೂನು 100 ಜನ್ಮಕ್ಕೂ ಆ ಥರದ್ದೆಲ್ಲ ನಮಗೆ ತಿದ್ದುಪಡಿಯ ದಿನಗಳಲ್ಲಿತ್ತು. ಇವಾಗ ಎಂಥ ಒಂದು ಕಠೋರವಾದಂಥ ಡಿಜಿಟಲ್ ಇರೋದ್ರಲ್ಲಿ ಇದ್ದೀವಿ ಅಂದರೆ, ಒಂದು ಟ್ಯೂನ್ ವಾಟ್ಸಪ್ ಮೂಲಕ ಬರುತ್ತೆ, ಅದು ಓನ್ಲಿ ಪಲ್ಲವಿ, ಪಲ್ಲವಿಯ ಮೊದಲ ಸಾಲು. ಸರ್ ಇದು ಮಾಡ್ತಾ ಇರಿ, ಸೆಕೆಂಡ್ ಸಾಲು ಕಳಿಸ್ತೀನಿ. ಅದಕ್ಕೆ ಒಬ್ಬ ಎಲ್ಲೋ ಕೂತ್ಕೊಂಡು ಒಂದು ಸಾಲು ಲಿರಿಕ್ಸ್ ಕಳಿಸ್ಕೊಡ್ತಾನೆ ಟೈಪ್ ಮಾಡಿ. ಈ ನಿರ್ದೇಶಕನಿಗೆ ಒಂದು ಕಾಪಿ ಬರುತ್ತೆ, ಅದು ಫಾರ್ವರ್ಡೆಡ್ ಕಾಪಿ, ಇವನು ಅದನ್ನು ಓಕೆ ಮಾಡಿದ್ರು. ಅವನು ಇನ್ನೆಲ್ಲೋ ವಯಲಿನ್ ಬಾರ್ಸೋನು ಕೇರಳದಿಂದ, ಇನ್ನೆಲ್ಲೋ ಒಂದು ಸಾಕ್ಸೋಫೋನ್ ಮುಂಬೈನಿಂದ, ಇನ್ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿಂದ ಬರುತ್ತೆ. ಅದು ಎಲ್ಲಿ ಯಾವ ರೀತಿ ಸಂಯೋಗ ಆಗುತ್ತೆ ಅಂತ ಸೌಂಡ್ ಇಂಜಿನಿಯರ್ ಬಿಟ್ಟರೆ ಆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಗೊತ್ತೇ ಇರಲ್ಲ. ಹೀಗಾಗಿ ಒಬ್ಬ ನಿರ್ದೇಶಕನಿಗೆ ಸಾಂಗ್ನ ಫೈನಲ್ ಫಾರ್ಮೇಟು ಎಷ್ಟೋ ಸಲ ಕಟೆಗಳಿಗೆವರೆಗೂ ಸಿಕ್ಕಲ್ಲ. ಎಷ್ಟು ಅನಾಹುತಗಳಾಗ್ತಿದೆ ಈಗ ಅಂದರೆ, ಶೂಟಿಂಗ್ ಸ್ಪಾಟ್ಗೆ ಹೋಗಿರ್ತಾರೆ, ಹಾಡಿನ ಸ್ಕೆಲೆಟನ್ ಬಂದಿರುತ್ತೆ, ಡೀಟೇಲ್ ಬಂದಿರಲ್ಲ. ಡೀಟೈಲಿಂಗ್ ಇಲ್ಲದೆ ಹೋದರೆ ಸಾಂಗ್ನಲ್ಲಿ ಅದರ ಕೊರಿಯೋಗ್ರಫಿ ತುಂಬ ಮುಕ್ಕಾಗುತ್ತೆ, ಪಿಕ್ಚರೈಸ್ ಮಾಡೋದು ಹೇಗೆ. ಹಾಂ, ಹೀಗೆ ಆಗಿಬಿಟ್ಟು ಕೊನೆಗೆ ನಾನು ನೋಡಿ, ಇವತ್ತು ನಾನು ನನ್ನ ಸಿನಿಮಾ 24 ಜನವರಿ 22 ರಾತ್ರಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫಿಲ್ಮ್ನ. ನನಗೆ ಅಟ್ಲೀಸ್ಟ್ 10 ಡೇಸ್ ಮುಂಚೆ ನಂದೊಂದು ಸಿನಿಮಾ ನಾನೇ ಪೂರ್ಣ ಪ್ರಮಾಣದಲ್ಲಿ ನೋಡಿಕೊಂಡು ವ್ಯಾಖ್ಯಾನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲದಂಥ ಉದ್ಯಮದ ತಾಂತ್ರಿಕ ವ್ಯವಹಾರಿಕ ಒತ್ತಡಗಳು ಅಮುರ್ಕೊಂಬಿಟ್ಟಿದ್ದಾರೆ. ಇದರ ಮಧ್ಯೆ ನೀವು ಉಸಿರು ಕಟ್ಟಿ ಎದ್ದು ನಿಂತು ಏನೋ ಮಾಡಿದರೆ ಅದು ಮಿರಾಕಲ್. ನಿರ್ದೇಶಕ ಈಸ್ ನೋ ಲಾಂಗರ್ ಇನ್ ದಿ ಡ್ರೈವರ್ ಸೀಟ್, ನೋ ಲಾಂಗರ್ ಇನ್ ದ ಡ್ರೈವರ್ ಸೀಟ್ ಅನ್ನೋದಕ್ಕಿಂತ ಈಸ್ ಎ ಮ್ಯಾನೇಜರ್ ಕ್ಯಾಪ್ಟನ್ ಇನ್ ಎ ಡಿಫ್ರೆಂಟ್ ಕಾಂಟೆಕ್ಸ್ಟ್. ಸೊ ಇಷ್ಟೆಲ್ಲ ಒತ್ತಡಗಳಿರುವಾಗ ನನಗೆ ಆಶ್ಚರ್ಯವಾಗೋದು ಅದೇನೆ, ಹೆಮ್ಮೆ ಆಗೋದು ಅದೇನೆ, ಒಬ್ಬ ನಾಗತಿಹಳ್ಳಿ ಚಂದ್ರಶೇಖರ್ಗೆ ಇಷ್ಟೆಲ್ಲ ಒತ್ತಡಗಳ ಮಧ್ಯದಲ್ಲಿ ನಾನು ಇನ್ನೂ ಒಂದು ಚಿತ್ರವನ್ನು ಮಾಡ್ತೀನಿ ಅನ್ನೋ ಹಂಬಲ, ಆಸೆ, ಧೈರ್ಯ ಕೊಡೋದೇನು? ನಾನು ನಂದೇ ಒಂದು ತೀರಾ ಸ್ಟ್ರಾಂಗ್ ಆದಂಥ ಒಂದು ಇಂಡಿವಿಜುವಲ್ ಆದಂಥ ಒಂದು ಸಿಗ್ನೇಚರ್ ನಾನು ಮಾಡ್ಕೊಂಡು ಬಂದಿರೋದು. ಒಂದು ಸ್ಕೂಲ್ ನಡೆಸ್ತಿರೋದು, ನನ್ನೊಳಗೆ ಒಂದು ವಿಚಿತ್ರವಾದ ಹಠ ಇರೋದು, ಅದನ್ನು ನಾನು ಬದ್ಧವಾಗಿರ್ತೇನೆ. ಅದರಿಂದ ನನ್ನ ಸಿನಿಮಾಗಳ ಸಂಖ್ಯೆ ಕಡಿಮೆ. ಈ ಚಿತ್ರಕ್ಕೆ 2 ವರ್ಷ ನನ್ನ ವಿದ್ಯಾರ್ಥಿಗಳು ನಾವು ಒಂದು ಸಂಶೋಧನೆಯ ದೊಡ್ಡ ತಪಸ್ಸು ಮಾಡಿದೆ. ಅಂತಹ ಪರಿಸರವನ್ನು ನಾನು ಕಟ್ಕೊಳ್ತೀನಿ ಈಗಲೂ ಕೂಡ. ಕಟ್ಕೊಂಡ ಕ್ಷಣಕ್ಕೆ ನಾನು ಸಂಪೂರ್ಣ ಸ್ವತಂತ್ರ ಎಲ್ಲ ಇದೆ ಅಂತ ನಾನು ಹೇಳಲ್ಲ. ಈ ಹೇಳಿದಂಥ ಸ್ಥಿತಿಗಳು ನನಗೂ ಇದ್ದಾವೆ. ಆದರೂ ನಾನು ನನ್ನ ಕಿರಿಯ ತಂತ್ರಜ್ಞರನ್ನು ಗದರಿಸುವಷ್ಟಾದರೂ ನಾನು ಅಥವಾ ಇಟ್ ಮಾಡಿದ್ದೀನಿ ಗದರಿಸುವಷ್ಟಾದರೂ. ಐ ಡೋಂಟ್ ಲೈಕ್ ಇಟ್, ಯು ಹ್ಯಾವ್ ಟು ಡೂ ದಿಸ್ ಅನ್ನುವುದನ್ನು ಇನ್ನೂ ಚಿಕ್ಕದೊಂದು ಮೇಸ್ಟ್ರಿಗೆ ಇಟ್ಕೊಂಡಿದ್ದೆ. ಅದು ಮಾಡೋಕ್ಕೆ ಸಾಧ್ಯ ಇಲ್ಲ ದಿವಸ ನಾನು ಐ ವಿಲ್ ಟೇಕ್ ಎಕ್ಸಿಟ್ ಇನ್ನು ಇಟ್ಕೊಂಡಿದೆ. ಅದು ಕಲಾವಿದರಿರ್ಬೋದು, ತಂತ್ರಜ್ಞ ಇರ್ಬೋದು, ಅದು ಪ್ರೀತಿಯ ಗದರಿಕೆ ಇರ್ಬೋದು, ನಿಷ್ಠುರವಾದ ಗದರಿಕೆ ಇರ್ಬೋದು, ಆಗೋದೇ ಇಲ್ಲ. ಅದು ನಿಮ್ಮ ಸಿನಿಮಾ ಆಗೋದೇ ಇಲ್ಲ. ಇವತ್ತಿಗೂ ಒಂದು ನನ್ನ ಸಿನಿಮಾ ಅಂತ ಅಂದ್ರೆ 4 ಜನ ಪ್ರೇಕ್ಷಕರು ಯಾಕೆ ಬರ್ತಾರೆ ಅಂದರೆ ಇವರು ಬೇರೆ ಮಾಡಿರ್ತಾರೆ ಅಂತ ಬರ್ತಾರೆ. ಅದು ನನ್ನ ದೊಡ್ಡಸ್ತಿಕೆಯ ಅಹಂಕಾರದ ಪ್ರಶ್ನೆ ಅಲ್ಲ, ನನ್ನ ಆತ್ಮವಿಶ್ವಾಸದ ಪ್ರಶ್ನೆ, ನನ್ನ ಸಿಗ್ನೇಚರ್ ಪ್ರಶ್ನೆ. ಯಾಕಂದ್ರೆ ನನ್ನ ಪ್ರಕಾರ ಸಿನಿಮಾ ಅಂದರೆ ಡೈರೆಕ್ಟರ್ ಸಿಗ್ನೇಚರ್.
ಇದನ್ನ ಎಲ್ಲ ನಿರ್ದೇಶಕರು ಯೋಚಿಸ್ಬೇಕು. ಸಂಖ್ಯೆಗೋಸ್ಕರ ಒಂದು ರಿಮೇಕ್ ಮಾಡಿಬಿಡೋಣ, 3 ತಿಂಗಳು ಟೈಮ್ ಸಿಕ್ಕಿದೆ, ಮಾಡಬಾರ್ದು. ಮಾಡಿದ್ರೆ ಅದನ್ನು ಹೊಸದಾಗಿ ಪುನರ್ಭವಿಸೋದಕ್ಕೆ ಹೊಸ ಹುಟ್ಟು ಮಾಡೋದಿದ್ರೆ ಮಾಡ್ರಿ. ನೀವೊಂದು ಜೆರಾಕ್ಸ್ ಮಿಷಿನ್ ಆಗಿದ್ರೆ ಮಾಡಬೇಡಿ. ನನ್ನ ಎಷ್ಟೋ ಮಿತ್ರರು ಮಾಡ್ತಿದ್ದಾರೆ ಬಾಬಾ, ನನ್ನ ಸರೀಕರು ಕಿರಿಯ ಮಿತ್ರರು, ಅನಿವಾರ್ಯ ಇರುತ್ತೆ, ವೃತ್ತಿ ನಡೀಬೇಕಾಗುತ್ತೆ, ಅದು ಇರುತ್ತೆ. ಆದರೆ ನೀವು ಬ್ಯಾಕ್ ಸೀಟ್ ಕೂತ್ಕೊಳ್ಳೋದಾದರೆ, ನೀವು ನಿಮ್ಮ ಜಾಗಕ್ಕೆ ಪಾವಿತ್ರ್ಯಕ್ಕೆ ನೀವು ಧಕ್ಕೆ ತರೋದಾದರೆ ಅದು ಮಾಡಬಾರ್ದು. ಸರ್, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಿಮಗೆ ಏನು ಮಾಡುತ್ತೆ, ಪ್ರೇಕ್ಷಕನಿಗೆ ಏನು ಮಾಡುತ್ತೆ? ನನಗೆ ಪ್ರೇಕ್ಷಕನಿಗೆ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ನನ್ನ ಕೆಲವು ಹೈಪಾಥೆಟಿಕಲ್ ಆದ ಹೀಗಾಗ್ಬೋದು ಹೀಗಿರ್ಬೋದು ಅಂತಕ್ಕಂಥ ಒಂದಷ್ಟು ವಿಚಾರಗಳಿದೆ. ಈಗ ಬರ್ತಿರೋ ಸಿನಿಮಾಗಳ ಪ್ರವಾಹದಲ್ಲಿ ಇದಕ್ಕೊಂದು ಸಪ್ರೇಟ್ ಪ್ಲೇಸ್ ಕೊಡ್ಬೋದು ಅನ್ನುವಂಥ ಒಂದು ಆಸೆ, ದುರಾಸೆ ಅಲ್ಲ, ಆಸೆ. ಬೇರೆ ಬೇರೆ ಜಾಗ ಕೊಡ್ಬೋದು, ಯಾಕೆಂದರೆ ಕೆಲವು ಕಡೆ ನಾವು ಕೆಲವು ಕಡೆ ಮಾತ್ರ ಸೂತ್ರಾತೀತವಾಗಿದ್ದೇವೆ. ಕ್ಲೀಷೆಗಳನ್ನು ಸ್ವಲ್ಪ ಬ್ರೇಕ್ ಮಾಡಿದ್ದಾರೆ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ಫಿಲ್ಮಲ್ಲಿ. ಸೂತ್ರಗಳು ಅಂದರೆ ಹಾಡುಗಳು ಇದೆ, ನಾಯಕ ನಾಯಕಿ ಇದ್ದಾರೆ, ಡ್ರಾಮಾ ಇದೆ, ತಿರುಗುಗಳು ಇದ್ದಾವೆ, ಕ್ಲೈಮ್ಯಾಕ್ಸ್ ಅಂತಿದೆ, ಹೊಡೆದಾಟ ಇದೆ, ಇದೆಲ್ಲ ಕ್ಲೀಷೆಗಳೇ. ಅದರ ಒಳಗಡೆ ಒಂದು ಇನ್ನೇನೋ ಭಿನ್ನ ಒಂದು ಕಥೆಯ ಅಂದರೆ ಹೇಳೋಕ್ಕೆ ಟ್ರೈ ಮಾಡಿದ್ರು, ಒಂದು ಸ್ಥಾನ ಪ್ರತ್ಯೇಕ ಸಿಕ್ಕಬಹುದು. ಯಾಕೆಂದರೆ ಕನ್ನಡ ಪ್ರೇಕ್ಷಕ ಅಥವಾ ಕನ್ನಡ ಪ್ರೇಕ್ಷಕರಲ್ಲಿ ಒಂದು ಗುಂಪು ಆ ಥರ ಸೆನ್ಸಿಬಲ್ ಆಗಿರೋದನ್ನು ನಾನು ಕಳೆದ 3 ದಶಕದಿಂದ ನೋಡ್ಕೊಂಡಿದ್ದೆ. 3-4 ದಶಕದಿಂದ ನಾನು ಸಿನಿಮಾ ಮಾಡೋಕ್ಕೆ ಮುಂಚೆಯಿಂದನೂ ಕೆಲವು ನಿರ್ದೇಶಕರನ್ನ ಆ ಥರ ಅವರು ಸಾಕಿ ಬೆಳೆಸಿದ್ದಾರೆ. ನನಗೂ ಆ ಥರದ ಒಂದು ಪ್ರೀತಿ ಕೊಟ್ಟಿದ್ದಾರೆ, ನನ್ನ ಚಿತ್ರಗಳನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ನನಗೆ ಗೊತ್ತೇ ಇಲ್ಲ ಅವ್ರು ಯಾರು ಅಂತ, 1 ವರ್ಷ ಯಾರು ಓಡಿಸಿದ್ರು ಅಮೆರಿಕನ್ ಎಲ್ಲಿದ್ದಾರೆ ಅವ್ರು ಗೊತ್ತಿಲ್ಲ, ಬಟ್ ಅವರೆಲ್ಲ ಮಾಡಿದ್ದಾರೆ. ಅದೊಂದು ಒಂದು ಸಮುದಾಯದ ಪ್ರಜ್ಞೆ, ಹೆಲ್ತಿ ಸೊಸೈಟಿಗೆ ಬಯಸೋದು, ಹೆಲ್ತಿ ಎಂಟರ್ಟೈನ್ಮೆಂಟ್ ಬಯಸೋದು, ಏನೋ ಬದಲಾವಣೆ ಆಗ್ಬೇಕ್ರಿ ಅಂತ ಯೋಚನೆ ಮಾಡುವಂಥ ವಿವಿಧ ವಯೋಮಾನದ, ಇದರಲ್ಲಿ ನಾನು ಹೇಳೋದ್ರಲ್ಲಿ ಸೀನಿಯರ್ ಸಿಟಿಸನ್ಸ್ ಇರ್ಬೋದು, ಮಧ್ಯವಯಸ್ಕರು ಇರ್ಬೋದು, ಯಾರ್ಯಾರು ಇರ್ಬೋದು, ಬಿಯಾಂಡ್ ಜೆಂಡರ್, ಆ ಥರದ ಒಂದು ಗುಂಪಿಗೆ ಇದು ಬೇರೆ ಸಿನಿಮಾ, ಇದನ್ನು ನೋಡಬೇಕು ಅಂತ ಅನ್ನಿಸ್ಬೋದು. 5 ಒಳ್ಳೆ ಹಾಡುಗಳಿವೆ. ನಾನು ಎಲ್ಲ ಹಾಡುಗಳಲ್ಲಿ ಒಂದು ಹಾಡನ್ನು ಎಕ್ಸ್ಕ್ಲೂಸಿವ್ ಆಗಿ ಯಾವಾಗಲೂ ಒಂದು ಶಾಸ್ತ್ರೀಯ ರಾಗ ಆಧರಿಸಿ ಮಾಡಿಸ್ತೀನಿ, ನನಗೆ ಅದು ಇಷ್ಟ. ಅಗೈನ್ ಮ್ಯೂಸಿಕ್ ಆ್ಯಂಡ್ ಮ್ಯೂಸಿಕ್ಗೆ, ಸಿನಿಮಾ ಮ್ಯೂಸಿಕ್ಕು ಶಾಸ್ತ್ರೀಯ ಮ್ಯೂಸಿಕ್ಕನ್ನು ಕ್ಲಾಸಿಕಲ್ ಮ್ಯೂಸಿಕ್ನ ಬ್ಲೆಂಡ್ ಮಾಡೋ ಇನ್ನೊಂದು ಪ್ಯಾಟರ್ನ್ ನೋಡಪ್ಪ, ನನಗೆ ಒಂದು ಒಂದು ರಾಗ ಕೊಡ್ತೀನಪ್ಪ, ಒಂದು ನಿಮಗೆ ಶಂಕರಾಭರಣ ಮಾಶಿರಂಜಿನೋ ಹಂಸಧ್ವನಿನೋ ಯಾವುದೋ ಅಂತವೋ ಕಿರುವಾಣಿನ, ಇದರಲ್ಲಿ ಒಂದು ತುಂಬ ಅದನ್ನು ಭ್ರಷ್ಟಗೊಳಿಸದೆ ಒಂದು ಹಾಡು ಮಾಡಬೇಕು ಅಂತ. ಅದು ಸ್ವಲ್ಪ ಕೆಡುತ್ತೆ, ಟ್ಯೂನ್ ನಾವು ಕ್ಲಾಸಿಕಲ್ ಕಚೇರಿ ಮಾಡೋಕ್ಕಾಗಲ್ಲ, ಆಧರಿಸಿ ಮಾಡೋ. ಇದನ್ನೆಲ್ಲ ಸಿನಿಮಾಗಳಲ್ಲೂ ನಾನು ಮಾಡಿದ್ದೀನಿ. ನನ್ನ ಸಿನಿಮಾಗಳಲ್ಲಿ ಶಿವರಂಜನಿ ಬಂದಿದೆ, ಅಭೇರಿ ಬಂದಿದೆ, ಹಂಸಧ್ವನಿ ಬಂದಿದೆ, ಅಹಿರ್ ಭೈರು ಬಂದಿದೆ, ನಮ್ಮ ಶ್ರೇಯಾ ಘೋಷಾಲ್ ಆಗಿದ್ದು ಬಯಸ್ಮಣಿಯಲ್ಲಿ, ಅದು ಒಂದು ತಗೊಂಡು ನನಗೆ ಸ್ವಲ್ಪ ಆ ರಾಗಗಳ ಸಂಚಾರ ನನಗೆ ಇಷ್ಟ. ಅದಾದರೆ ಯಾಕೆ ರಾಗಗಳನ್ನ ಹೇಳ್ತೀನಿ ಅಂದರೆ, ಎಷ್ಟು ಜನ ನಮ್ಮ ಹಿರಿಯರು ಡಿಫೈನ್ ಮಾಡಿದ್ದಾರೆ ಅಂದರೆ, ಆ ರಾಗ ಆ ಭಾವವನ್ನೇ ಒತ್ತಿ ಹಿಡಿಯುತ್ತೆ. ಅಂಡರ್ಲೈನಿಂಗ್ ಈಸಿ, ಆ ರಾಗ ಹಾಕಿದ ತಕ್ಷಣ ನಿಮ್ಮ ಪಾತ್ರ ದುಃಖಿಸುತ್ತೋ ಶೋಕಿಸುತ್ತೋ ವಿರಹ ಪಡ್ತಿದೆಯೋ ಕ್ರೋಧಗೊಂಡಿದೆಯೋ ಅರಿಷಡ್ ವರ್ಗಗಳಲ್ಲಿ ಯಾವುದನ್ನು ನಿಮ್ಮನ್ನು ಬಾಧಿಸ್ತೀರೆ ಅದನ್ನು ಎನ್ಲೈಟನ್ ಮಾಡುತ್ತೆ, ಎನ್ಹ್ಯಾನ್ಸ್ ಮಾಡುತ್ತೆ, ಅಂಡರ್ಲೈನ್ ಮಾಡುತ್ತೆ. ಆ ಬ್ಯೂಟಿಯಿಂದ ಒಂದು ನಾನು ಒಂದು ಅದನ್ನು ಸ್ವಾತಂತ್ರ್ಯ ತಗೋತೀನಿ. ವಾಟ್ ಐ ಮೀನ್ ಟು ಸೇ, ಸಂಗೀತ ಅನ್ನೋದು ಕ್ಲೀಷೆ, ಅದರೊಳಗೆ ಏನೋ ಒಂದು ಪ್ರಯೋಗ. ಸೊ ಜನ ಇಲ್ಲಿ ಹಾಡುಗಳನ್ನು ಈಗಾಗಲೇ ಕನ್ನಡಕ್ಕಲ್ಲಿ ಹಾಡು ತುಂಬ ವೈರಲ್ ಆಗಿದೆ, ಟಿಕ್ಟಾಕ್ ಅಂತ ಏನೋ ಹೇಳ್ತಾರಲ್ಲ, ಅದರಲ್ಲಿ ಸಾಕಷ್ಟು ಮಕ್ಕಳು ಮಾಡ್ತಿದ್ದಾರೆ. ಅದು ನಂಗೆ ಅಮೇಝಿಂಗ್, ನಾನು ಬರೆದಿಲ್ಲ ಹಾಡುಗಳು, ಬರೆಸಿರೋದು ನಮ್ಮ ಒಬ್ಬ ಹಿರಿಯರಿಂದ, ಒಬ್ಬರು ಮತ್ತೂರು ನಂದ ಕುಮಾರ್ ಅಂತ ಇಂಗ್ಲೆಂಡ್ ಇರ್ತಾರೆ, ಅವ್ರು ಬರೆದರು. ಅದು ನನಗೆ ಪರ್ಪಸ್ ಸರ್ವಾಗಿದೆ. ಒಂದು ಪರ್ಪಸ್ ಏನಾದ್ರು ಸಿನಿಮಾಕ್ಕೆ ಕನ್ನಡ ಕಟ್ಟುವ ಪರ್ಪಸ್, ಅದು ವಿತ್ ಆಲ್ಫಾಬೆಟ್ಸ್ ಕನ್ನಡದ ವರ್ಣಮಾಲೆ ಇಟ್ಕೊಂಡು ಸ್ವರಗಳು, ಆಮೇಲೆ ವ್ಯಂಜನಗಳು ಇಟ್ಕೊಂಡು ಅದು ಸ್ವರಗಳನ್ನೆಲ್ಲ ಸೇರಿಸಿ ಒಂದು ಪಲ್ಲವಿ, ಆಮೇಲೆ ವ್ಯಂಜನಗಳು ಇಟ್ಕೊಂಡು ಒಂದು ಚರಣ ಮಾಡಿಸಿದ್ದೀನಿ. ನನಗೆ ಅದು ಇಷ್ಟವಾದ ಹಾಡು. ಅದು ತುಂಬ ಜನಕ್ಕೆ ಹಾಡುಗಿಗೂ ತುಂಬ ಸುಲಭ ಆಗಿದೆ. ಮಧ್ಯ ರಾಜ್ಕುಮಾರ್ ಅವರು ಜೇನಿನ ಹೊಳೆಯೋ, ಸುಬ್ಬಲಕ್ಷ್ಮಿ ಅವರು ಒಂದು ಚೋತುಣುಕೋ, ಜ್ಞಾನಪೀಠದ ಎಲ್ಲ ಪುರಸ್ಕೃತ ಸಾಹಿತಿಗಳು, ರಾಷ್ಟ್ರಕವಿ GSS ಅವರು, ಈ ಥರದ್ದೆಲ್ಲ ಒಂದು ಕನ್ನಡದ ಪ್ಯಾಕೇಜ್ ಥರ ಇದೆ. 2.5 ನಿಮಿಷದಲ್ಲಿ ನನಗೆ ಅದನ್ನ ನೀರು ಏನು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಕೆಲವರು ಅಷ್ಟೇನಾ ಕನ್ನಡ ಅಂದರೆ
ಇಲ್ಲಪ್ಪ, ನಾವು ಉದ್ಯಮಪತಿಗಳ ಬಗ್ಗೆ ಹೇಳಿದ್ರೆ 100 ಜನ ಬರ್ತಾರೆ, ಕ್ರೀಡಾಪಟುಗಳ ಬಗ್ಗೆ ಹೋದ್ರೆ, ಬಾಹ್ಯಾಕಾಶ ವಿಜ್ಞಾನಿಗಳಿದ್ದಾರೆ, ಹಂಗೆ ವಿಸ್ತರಿಸಕ್ ಆಗಲ್ಲ. ಹೌದು, ಅವರು ಕನ್ನಡಿಗರೇ, ಆ ಥರದ್ದು ಒಂದು ಲಿಮಿಟೇಷನ್ ಇರುತ್ತೆ. ಆ ಹಾಡು ನನಗೆ ಜನಕ್ಕೆ ಇಷ್ಟವಾಗುತ್ತೆ, ಅದಕ್ಕೆ ಒಂದು ವಿಶೇಷ ಸ್ಥಾನ ಸಿಗುತ್ತೆ ಅನ್ನೋವಂಥದ್ದು. ಆಮೇಲೆ ಈ ವಶಿಷ್ಠ ಸಿಂಹ ಅನ್ನುವಂಥ ಒಬ್ಬ ಭಯಂಕರ ಪಾತ್ರಗಳನ್ನು ಮಾಡುತ್ತಿದ್ದಂಥ ನಟ ಬೇರೆ ಥರ ಕಾಣಿಸ್ಕೊಳ್ಳೋದಿದೆಯಲ್ಲ, ಅದು ಕೂಡ ಜನರಿಗೆ ಹೊಸದಾಗಿ ಹೊಸದು ಅನ್ನಿಸ್ಬೋದು. ಅಂದರೆ ವಿಶ್ವಲಿ ಏನೋ ಒಂದು ಬೆರಕು, ಅವನಲ್ವಾ, ಹ್ಞೂ ಅವನೇ ಅವನೇ ಅಂತ. ಆ ಥರದ್ದು ಕೆಲವು ಚಮತ್ಕಾರಗಳು ಸಿನಿಮಾಲಿ ಬೇಕಾಗತ್ತೆ ಅನ್ಸುತ್ತೆ. ಆಮೇಲೆ ಇವತ್ತು ನಿಂತು ಒಬ್ಬ ಕನ್ನಡಿಗ ಮತ್ತು ಒಬ್ಬ ಭಾರತೀಯ ಏಕಕಾಲಕ್ಕೆ ಚರಿತ್ರೆಯ ಕಡೆಗೆ ಒಂದು ಮುಖ ಮಾಡಿ ನೋಡುವ ಒಂದು ನೋಟ ಇದೆ. ಮರೆತೇ ಹೋಗಿರುವಂಥದ್ದು, ನಮ್ಗೆ ವೇಗ ಮುಂದಕ್ಕೆ ಎಷ್ಟು ಹೋಗ್ತಿದ್ದೀವಿ ಅಂದರೆ ಹಿಂದಕ್ಕೆ ತಿರುಗಿ ನೋಡೋ ಪುರುಸತ್ತ ಇಲ್ಲ. ಈಗ ಇದೇನು ಮಾಡುತ್ತೆ, ನಿಂತೆ ಒಂದು ಸ್ವಲ್ಪ ನಿಂತ್ಕೋ ನೋಡು, 200 ವರ್ಷ ಅವ್ರಿಗೆ ಆಡಿದಲ್ಲ, ಇದ್ರ ಬಗ್ಗೆ ಈ ಥರದೊಂದು ನೋಟ ಇರಕ್ಕೆ ಸಾಧ್ಯ, ಒಂದು ದೃಷ್ಟಿಕೋನ ಇರಕ್ಕೆ ಸಾಧ್ಯ ಅನ್ನುವಂಥ ಒಂದು ನಿಲ್ಲಿಸಿ ಒಂದು ಯೋಚನೆಗೆ ಹಚ್ಚುತ್ತೆ. ಸೊ ಎಂಟರ್ಟೈನ್ಮೆಂಟ್ ಜೊತೆಗೆ ಆ ಚಿಕ್ಕ ಎನ್ಲೈಟನ್ಮೆಂಟು ಇದೆ ಪ್ಯಾಕೇಜಲ್ಲಿ. ಇದೇ ಥರದ ಹುಚ್ಚು ಕಥೆಗಳು ಇದಾವೆ ನನಗೊಂದಿಷ್ಟು, ಗೊತ್ತಿಲ್ಲ ನನಗೆ ದೈಹಿಕ ಮತ್ತು ಮಾನಸಿಕ ಚೈತನ್ಯ ಎಷ್ಟಿದೆ ನನ್ನ ಬೊಗಸೆಯಲ್ಲಿ ಗೊತ್ತಿಲ್ಲ. ಐ ಆಮ್ ಸ್ಕೇರ್ಡ್ ಆಫ್ ದ್ಯಾಟ್, ನನಗೆ ತುಂಬ ಸಾವಿನ ಭಯ ಇದೆ, ದುರಂತ ಪ್ರಜ್ಞೆ ಭಾಳ ಇದೆ ನನಗೆ. ಮೆನಿ ಮಾರ್ನಿಂಗ್ಸ್ ಐ ಫೀಲ್ ದಿಸ್ ಇಸ್ ದ ಲಾಸ್ಟ್ ಡೇ ಆಫ್ ಮೈ ಲೈಫ್, ಹಂಗೆ ಅಂದ್ಕೊಂಡೆ ನಾನು ಹೇಳೋದು, ನಾನು ಇವತ್ತು ಕಡೆ ಇದ್ದೀನಿ ನನಗೆ ಇವತ್ತು ಅಂತ. ಹಂಗಂದರೆ ಏನಾದ್ರು ಮಾಡೋಕ್ಕೂ ಆಗೋದು ನನಗೆ, ಅದು ಇಟ್ ಮೇ ಬಿ ಡಿಸೀಸ್ ಗೊತ್ತಿಲ್ಲ, ಅದೇನು ಒಳ್ಳೆಯ ಗುಣವೋ ಕೆಟ್ಟ ಗುಣವೋ ಅದು ಗೊತ್ತಿಲ್ಲ. ಬಟ್ ನನಗೆ ಇನ್ಸೋಮಿಯ, ನಾನು ತುಂಬ ರಾತ್ರಿ ನಿದ್ದೆ ಮಾಡೋ ಕಡಿಮೆ, ಇನ್ಸೋಮಿಯ. ಸಾಧಕರಿಗೆ ಅದೊಂದು ಒಳ್ಳೆಯ ಟ್ರೈಟ್ ಅಂತ ಹೇಳ್ತಾರೆ, ಗೊತ್ತಿಲ್ಲ ಗೊತ್ತಿಲ್ಲ ನನಗೆ. ಒಂದು ಸರಿ ಅದು ದಾರುಣ ಅನಿಸ್ಬಿಡುತ್ತೆ, ಕಷ್ಟ ಅನಿಸುತ್ತೆ, 2 ಗಂಟೆಗೆ ಎದ್ದು ಕೂತ್ಕೊಳ್ಳೋದಿರುತ್ತಲ್ಲ ನಿದ್ದೆ ಬರದೆ, ಅದು ಬಹಳ ಅನ್ಬೇರಿ. ನಿಮ್ಮ ಬೆಳಗಿನ 3 ಗಂಟೆ 4 ಗಂಟೆ ಓಡಾಡ್ಕೊಂಡು ಚಿಂತೆ ಮಾಡೋದಕ್ಕು, ಮಧ್ಯರಾತ್ರಿ 1/2 ಗಂಟೆಯ ನಿಮ್ಮ ನಿದ್ರಾಹೀನ ಸ್ಥಿತಿ ಇದೆಯಲ್ಲ, ಇಟ್ ಎಫೆಕ್ಟ್ಸ್ ಯುವರ್ ಹೆಲ್ತ್, ಇಟ್ ಎಫೆಕ್ಟ್ಸ್ ಯುವರ್, ಇದು ತುಂಬ ಕಷ್ಟ, ಬೆಳಗ್ಗೆ ಎದ್ದು ಕೆಲಸ ಮಾಡಬೇಕು, ಆ ಥರ ತುಂಬ ನನಗೆ ಇತ್ತು. ಈಗ ಆ ಥರ ನಾನು ಏನು ಕಾಡ್ತಿರೋ ಕಥೆಗಳಿದ್ದಾವೆ ಅದು ಇಂಗ್ಲೆಂಡಿನ ಆಚೆಗೆ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಅಂಥ ಕಥೆಗಳನ್ನು ಮಾಡಲಿಕ್ಕೆ ಇದರ ಆರ್ಥಿಕ ಯಶಸ್ಸು ಖಂಡಿತ ಕಾರಣ ಆಗುತ್ತೆ. ಅದರಿಂದ ಅದನ್ನು ನಾನು ನಿರೀಕ್ಷಿಸ್ತಾ ಇದ್ದೀನಿ. ನಾನು ಹಾಕಿದ ಹಣ ನಮ್ಮ ನಿರ್ಮಾಪಕರಿಗೆ ತಲುಪಿಬಿಟ್ರೆ ನನಗೊಂದು ಗಿಲ್ಟ್ ಇರಲ್ಲ. ನಾನು ತುಂಬ ಅದೆಷ್ಟೋ ಕೋಟಿ ಮಾಡ್ತು ಅಂತ ಮೊದಲ ದಿನ ಕೂತ್ಕೊಂಡು ಟಿ ವಿಲಿ ಮಾತಾಡ್ತಾರಲ್ಲ, ಅದೆಲ್ಲ ನನಗೆ ಸ್ಟುಪಿಡಿಟಿ ಅನಿಸುತ್ತೆ. ಸಿನಿಮಾದ ಕೋಟಿಗಳನ್ನು ನೀವು ಟ್ರೇಡಲ್ಲಿ ಮಾತ್ರ ಇಟ್ಟುಕೊಳ್ಬೇಕು, ಮಾಧ್ಯಮದಲ್ಲಿ ಹೇಳಲೇಬಾರ್ದು. ಮಾಧ್ಯಮಕ್ಕೂ ಸಂಬಂಧ ಇಲ್ಲ, ಪ್ರೇಕ್ಷಕನಿಗೆ ಯಾಕೆ ಹೇಳ್ತೀವಿ, ನಾವು ಒಳ್ಳೆ ಸಿನಿಮಾ ಮಾಡಿದ್ದೀನಪ್ಪ ನೋಡಪ್ಪ ಅಂತ ಹೇಳಿ ಅದು ಕೂತ್ಕೊಂಡು ನನಗೆ ಇಷ್ಟು ಬಂತು ಅಷ್ಟು ಬಂತು ಅಂತ ವ್ಯಾಖ್ಯಾನ ಮಾಡೋದು, ಅದು ನೀವು ಉಂಟು, ನೀವು ಇನ್ಕಮ್ ಟ್ಯಾಕ್ಸ್ ಉಂಟು. ಟ್ರೇಡ್ನ ನಾಟ್ ಡಿಸ್ಕಸ್ ವಿತ್ ಆಡಿಯನ್ಸ್. ಆದರೆ ನಾನು ನನ್ನ ದೃಷ್ಟಿ ಸರಳವಾಗಿರ್ಬೇಕಂದ್ರೆ ನನಗೆ ನೀವು ಆ ಥರದೊಂದು ಒಂದು ಭಾಗ್ಯ ಕೊಟ್ಟರೆ, ನಮ್ಮ ನಿರ್ಮಾಪಕರಿಗೆ ಅವ್ರು ಹಣ ಹಾಕಿದ ಹಣ ಲಾಭವೂ ಬೇಡ, ಹಾಕಿದಷ್ಟು ಹಣ ಅವ್ರಿಗೆ ಬಂದರೆ ಇದೇ ತಂಡ ಇಟ್ಕೊಂಡು ಅಥವಾ ಇಂಥವ್ರನ್ನಷ್ಟೇ ಇಟ್ಕೊಂಡು ಈ ಥರದ ಇನ್ನಷ್ಟು ಪ್ರಯೋಗಗಳನ್ನು ಮಾಡಲಿಕ್ಕೆ ನಾನು ಹೊರಡ್ತೀನಿ. ಅದು ನಾನು ನಿಮ್ಮಿಂದ ನಿರೀಕ್ಷೆ ಮಾಡೋದು, ಅದು ಸಿಗುತ್ತೆ ನನಗೆ ಅಂತ ಅನ್ನೋದು. ಸಿಗದೇ ಇದ್ದರೆ ಒಂದು ವೇಳೆ ಚಿತ್ರ ಸೋತರೆ ಇಟ್ಸ್ ವೆರಿ ಅನ್ಬೇರೇಬಲ್ ಫಾರ್ ಮೀ, ಐ ನೋ ದಟ್. ನಾನು ಅದು ಆ ಕ್ಷಣಗಳನ್ನು ತುಂಬ ಕ್ಯಾಶುವಲ್ ತಗೊಳ್ಳಾರೆ, ಯಾಕೆಂದ್ರೆ ನನಗೆ 2.5 ವರ್ಷ 3 ವರ್ಷದ ತಪಸ್ಸಿದೆ. ಐ ನೋ ಇಟ್ ವಾಸ್ ಡಿಸ್ಟರ್ಬ್ ಲಾಟ್. ಬಟ್ ನಮ್ಮೆಲ್ಲ ಗೆಳೆಯರು ದಿನ ಫೋನ್ ಮಾಡ್ತಿರ್ತಾರೆ, ಸರ್ ಎಲ್ಲ ನಾವು ಚೆನ್ನಾಗಿ ಮಾಡಿದ್ದೀವಿ, ಎಲ್ಲ ಚೆನ್ನಾಗಾಗುತ್ತೆ, ಒಂದು ವೇಳೆ ಆಗಲಿಲ್ವಾ ನಿಮ್ಮ ಆರೋಗ್ಯ ಕೆಡಿಸ್ಕೊಳ್ಬಿಡಿ ಸರ್, ನಾವು ಇದೀನಿ ಜೊತೆ. ಈ ಥರದ ಒಂದು ಒಳ್ಳೆ ಮನಸ್ಸಿಂದ ಮಾತಾಡ್ತಾರೆ ನಮ್ಮ ಫ್ಯಾಮಿಲಿ ಫಂಡೆಡ್ ಫಿಲ್ಮ್ ಅನ್ನೋ ನಮ್ಮ ಸ್ನೇಹಿತರು. ಬಟ್ ಸ್ಟಿಲ್ ನನಗೆ ಐ ಡೋಂಟ್ ವಾಂಟ್ ಟು ಎಕ್ಸ್ಪೆರಿಮೆಂಟ್ ಅಂಡ್ ಪ್ಲೇ ಮೈ ಗೇಮ್, ಮೈ ಇಂಟೆಲೆಕ್ಚುಯಲ್ ಗೇಮ್ ವಿತ್ ಸಂಬಡೀಸ್ ಮನಿ ಅನ್ನೋ ಅಂಥ ಒಂದು ರೆಸ್ಪಾನ್ಸ್, ಸೂಕ್ಷ್ಮತೆ ರೆಸ್ಪಾನ್ಸಿಬಿಲಿಟಿ ನನಗೆ ಬಾಧೆ ಮಾಡ್ತಾ. ಸರ್, ನಿಮ್ಮ ಮಾನಸಿಕ ದೈಹಿಕ ಚೈತನ್ಯ ಇನ್ನೂ ಎಷ್ಟೋ ಕಾಲ ಚೆನ್ನಾಗೇ ಇರಲಿ ಅಂತ ಹಾರೈಸ್ತಾ, ಅಂತ ಹೋಪ್ ಮಾಡ್ತಾ, ವಿಶ್ ಮಾಡ್ತಾ ನನಗೆ ನಿಮ್ಮ ಸಮಯವನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು. ನೀವು ನಿಮ್ಮ ಸಮಯವನ್ನು ಕೊಟ್ಟಿದ್ದೀರಿ, ಅದಕ್ಕೂ ನನ್ನ ಧನ್ಯವಾದ. ಯಾಕೆಂದರೆ ನನ್ನ ಸಮಯ ಎಷ್ಟು ಅಮೂಲ್ಯನೋ ನಿಮ್ಮ ಸಮಯ ಕೂಡ ಅಷ್ಟೇ ಅಮೂಲ್ಯ, ಹಾಗೆ ಪ್ರೇಕ್ಷಕರ ಸಮಯ ಕೂಡ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದರೆ 2 ಗಂಟೆ ಒಬ್ಬರು ಬಂದು ನಮ್ಮ ಸಿನಿಮಾ ನೋಡ್ತಾರೆ ಅಂದರೆ ಅಷ್ಟು ಆಯುಷ್ಯವನ್ನು ನನಗೆ ಕೊಟ್ಟರು ಅವರು ಅಂತ. ಸೊ ವಿ ಶುಡ್ ಬಿ ಗ್ರೇಟ್ಫುಲ್ ಫಾರ್ ದೇಮ್. ಯಾರು ಕೊಡ್ತಾರೆ ಈ ಕಾಲದಲ್ಲಿ 2 ಗಂಟೆನ? ದುಡ್ಡು ಕೊಟ್ಟು, ದುಡ್ಡು ಕೊಟ್ಟು ನಮ್ಗೆ ಒಪ್ಪಿಸ್ಕೊಂಬಿಡ್ತಾರಲ್ಲ, ಫಸ್ಟೇ ಕೊಟ್ಟು ಒಪ್ಪಿಸ್ಕೋತಾರಲ್ಲ,
ಬೇರೆ ವಸ್ತುಗಳಾದರೆ ಅವ್ರ ಮನೆಗೆ ಹೋಗಿ ವಸ್ತು ನೋಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳಿ ಆಮೇಲೆ ಜಡ್ಜ್ ಮಾಡ್ಬೋದು ಅವ್ರು ತಗೊಳೋಕೆ. ಇಲ್ಲಿ ಹಂಗಲ್ಲ, ನೀವು ಏನು ತೋರಿಸ್ತೀವಿ ಗೊತ್ತೇ ಇಲ್ಲ ಒಡಗೋವ್ರಿಗೆ. ಹಾಗಾಗಿ ನಾನು ಕೂಡ ನಮ್ಮ ಪ್ರೇಕ್ಷಕರಿಗೆ ತುಂಬ ಋಣಿಯಾಗಿದ್ದೇನೆ. ಇದುವರೆಗೆ ನನ್ನ ಕೆಲಸಗಳನ್ನು ಮೆಚ್ಕೊಂಡಿದ್ದೀರಿ, ಗುಣದೋಷಗಳನ್ನು ಹೇಳಿದ್ದೀರಿ, ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ. ಇದಕ್ಕೂ ನೀವು ನಿಷ್ಠುರವಾಗಿರಿ, ತೊಂದರೆ ಇಲ್ಲ. ನೀವು ನಿಷ್ಠುರವಾಗಿದ್ದಷ್ಟು ನಾವು ಬೆಳಿತೀವಿ, ಅದೇನು ತಪ್ಪು ಅಂತ ಹೇಳಲ್ಲ. ಆದರೆ ಒಂದ್ಸರಿ ಸಿನಿಮಾ ನೋಡಿ ನೋಡಿ, ಥಿಯೇಟ್ರಿಗೆ ಹೋಗಿ ನೋಡಿ, ಪೈರಸಿ ಎನ್ಕರೇಜ್ ಮಾಡಬೇಡಿ. ಯಾಕೆಂದರೆ ನಮ್ಮ ಸಿನಿಮಾ ವಿಶ್ವ ವೈಭವ ಇದೆ, ಮ್ಯೂಸಿಕ್ ಇದೆ, ಡಾಲ್ಬಿ ಅಟ್ಮಾಸ್ ಇದೆ, ಅದೆಲ್ಲ ವಿಶಾಲ ಪರದೆ ಮೇಲೆ ನೋಡಿದ್ರೆ ನಿಮ್ಗೆ ಅದ್ರ ಬ್ಯೂಟಿ ಸಿಕ್ಕೋದು. ಸೊ ಪ್ಲೀಸ್ ವಾಚ್ ಅವರ್ ಫಿಲ್ಮ್. ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೀನಿ ನಾನು. ಇನ್ನೊಮ್ಮೆ ನಿಮ್ಮ ಬಿರುಗಡೆ ಆಗಿದೆ. ಧನ್ಯವಾದಗಳು ಸರ್.